ನಮಸ್ಕಾರ 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 ನಡಿ ನಡಿ ನಮಸ್ಕಾರ 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 ಏ ಸೀತಾರಾಮಯ್ಯ ಇದೇನ್ರಿ ಇದು ಇಷ್ಟು ಲೇಟಾ ಬರ್ತಾ ಇದ್ದೀರಿ ಅಲ್ರಿ ಹುಡುಗರೆಲ್ಲ ಬರೋದಕ್ಕೆ ಮುಂಚೆ ನಾವು ಮೇಸ್ಟ್ರಿಗಳಲ್ಲಿ ಬನ್ನಿ ಮುಂಚೆ ಬರಬೇಕಾಗ್ತು ಹೌದಾ ಸರ್ ಗಡಿಯಾರ ನಿಂತಾಗಿತ್ತು ಸರ್ ಯಾರ ಬರ್ತಿದ್ದನ ನೀನೇನು ನಂಗೆ ಗೊತ್ತಿಲ್ಲ ಸರ್ ನೀನೇನು ನಿಜವಾಗ್ಲೂ ನಾನಲ್ಲ ಸರ್ ಡೆತ್ ಆತಾವ್ ನಾಳೆ ಸರ್ ಬಿಟ್ಟೆ ಓ ಬಾಯ್ ಬಿಡ್ತೀರಾ ನಾಳ ಬರ್ದಿರೋದು ಸ್ಕೂಲ್ ಬರ್ತೀರ ಗುರುಗೆ ತರುವ ಅಂತ ಹೇಳ್ತೀರಾ ನಾಟಕ ಅಲ್ಲ ನಿಮ್ಗೆ ಕತ್ತೆಗಳ ಇನ್ನೊಂದ್ಸಲ ಯಾರ್ಯಾರು ಹೀಗೆ ಬರೀಬೇಕಲ್ಲ ಕೈ ಕೈ ಮುರಿದು ಹಾಕ್ಬಿಡ್ತೀನಿ ರಾಸ್ಕ ಸ್ವಲ್ಪ ಹೊತ್ತು ಆ ಹೊತ್ತಿನಲ್ಲಿ ಮೇಷ್ಟ್ರು ಭೂಗೋಳನೋ ಲೆಕ್ಕನೋ ಏನೋ ಹೇಳ್ಕೊಡ್ತಾರೆ ಆದ್ರೆ ಹುಡುಗರು ಹೆಚ್ಚುತ್ತಿರೋದು ಮನೆಯಲ್ಲಿ ಪ್ರತಿಯೊಂದು ಗಳಿಗೆನೂ ಆ ಮಕ್ಕಳ ನಡತೆ ನೋಡಿ ತಿದ್ದಿ ಪ್ರೀತಿಯಿಂದ ಬುದ್ಧಿ ಹೇಳಿ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾದ್ದು ಮನೆಯಲ್ಲಿರೋ ತಾಯಿ ಧರ್ಮ ಅಮ್ಮ ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವಂತ ಮಹಾಮಹಾ ವ್ಯಕ್ತಿಗಳೆಲ್ಲ ಸ್ಕೂಲ್ನಲ್ಲಿ ಓದ್ ಕಲ್ತಿದ್ದಕ್ಕಿಂತ ತಾಯಿ ಹತ್ರ ಮನೆಯಲ್ಲಿ ಕಲ್ತ್ಕೊಂಡಿರೋ ವಿದ್ಯಾಬುದ್ಧಿಗಳೇ ಹೆಚ್ಚು ಈ ವಿಷಯದಲ್ಲಿ ಸತ್ಯವಾಗಿ ನಡೆದ ಒಂದು ಸಂಗತಿನ ನಿಮಗೆಲ್ಲ ನಾನು ಹೇಳ್ತೀನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಈ ಚಿತ್ರ ಯಾರಿಗೂ ಗೊತ್ತಾ ಹೌದು ಹೌದು ಈ ಊರಿನಲ್ಲಿ ಇದಾರಲ್ಲ ಎಲ್ರಿಗೂ ಉಪಕಾರಿ ಅಂತ ರಾಮಣ್ಣ ಅಂತ ಒಬ್ರು ಹೌದು 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 ಆ ರಾಮಣ್ಣನ ತಮ್ಮನೇ ಈ ಗೋಪಾಲ್ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಜನಸೇವೆ ಸಮಾಜ ಸೇವೆ ದೇಶ ಸೇವೆ ಮಾಡ್ತಾ ಮಾಡ್ತಾ ನಮ್ಮ ಶತ್ರುಗಳ ಜೊತೆಯಲ್ಲಿ ರಣರಂಗದಲ್ಲಿ ಹೋರಾಡಿ ಪ್ರಾಣತ್ಯಾಗ ಮಾಡ ನಮ್ಮ ದೇಶದ ಸ್ವಾತಂತ್ರ್ಯ ನಾವು ಉಳಿಸ್ತ ಸರ್ದಾರ್ ಗೋಪಾಲ್ ಅಂತ ಇದೇ ಭರತಖಂಡದಲ್ಲೇ ಕೀರ್ತಿ ಪಡೆದ ಆದರೆ ಇವನು ಚಿಕ್ಕವನಾಗಿದ್ದಾಗ ಮಹಾ ತುಂಟನಾಗಿದ್ದ ಇವನನ್ನು ತಿದ್ದಿ ಸರಿಯಾದ ದಾರಿ ತೋರಿಸಿ ಉತ್ತರ ಪ್ರಜೆಯನ್ನಾಗಿ ಮಾಡಿದವ್ರು ಯಾರು ಗೊತ್ತೇನು ಸ್ಕೂಲ್ ಮೇಸ್ಟರ್ಗಳಲ್ಲ ಈ ಸಣ್ಣ ಹಂಡಿಯೊಳಗೆ ನಮ್ಮ ಕಣ್ಣು ಮುಂದೆ ಇರೋ ಯಶೋದಮ್ಮ ಹೇಳ್ತೇನೆ ಹೇಳ್ತೇನೆ ಹಿಂದೆ ಸುಮಾರು 20-25 ವರ್ಷಗಳ ಹಿಂದೆ ಯಶೋದಮ್ಮ ನೀನಾ ಬಂದೆ ಮಾ ಮಂಗಳಾರತಿ ಗೊತ್ತಾಯ್ತು ಮಕ್ಕಳನ್ನ ಕರಿ ಸರಿ ಗೋಪಿ ಅಕ್ಕಿ ಕರೀತಿದ್ದಾರೆ ಮರಳಿ ಅಮ್ಮ ಕರೀತಿದ್ದಾರೆ ಬಾ
ಗೋಪಿ, ಮುರಳಿ, ನೀವಿಬ್ಬರು ನನ್ನ ಎರಡು ಕಣ್ಣುಗಳು, ನನ್ನ ಜೀವನದ ಜ್ಯೋತಿಗಳು. ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು. ಆಗಲಿ, ಎಲ್ಲಿ ಬರ್ತೀನಿ? ಬರ್ತೇನೆ. ಮುರಳಿ, ಹುಲಿ ನೋಡ್ಕೊಂಡು ಆಮೇಲೆ ಕೂಗೋಣ ಬಾ. ಸರಿ. ಕರಿಯ ತಗೋ ದೇವ್ ಪ್ರಸಾದ, ಚೆನ್ನಾಗಿ ತಿನ್ಸು. ಸಂಕ್ರಾಂತಿ ಜಾತ್ರೆಯಲ್ಲಿ ಇವನ್ನ ಕಾಳಗ ಬಿಡ್ತೀನಿ. ಗೆದ್ದು ಗೋಪಿ ತಗರು ತಗರಲ್ಲ, ಹುಲಿ ಹುಲಿ ಅಂತ ಹೆಸರು ಪಡಿಬೇಕು. ಆ ತರ ನೋಡ್ಕೊ, ಗೊತ್ತಾಯ್ತಾ? ನಮ್ಮ ಹುಲಿಯನ್ ನೋಡ್ತಾ ಇದ್ರೆ ಸ್ಕೂಲು, ಮನೆ, ಊಟ, ತಿಂಡಿ ಎಲ್ಲ ಮರ್ತು ಹೋಗುತ್ತೆ. ಬಾ, ಬರ್ತೀನ ಹುಲಿಯ. ಕೇಳ್ರಪ್ಪ ಕೇಳ್ರಿ, ಇವತ್ ಮೇಸ್ಟ್ರಿ ಮನೆಯಲ್ಲ ಹಬ್ಬ, ಅದಕ್ಕೋಸ್ಕರ ಅವರು ಹೋಳಿಗೆ ಪಾಯಸದ ಊಟ ಮಾಡಿ ನಿದ್ರೆ ಮಾಡಿ ಇದು ನೋಡ್ಕೊಡ್ತಾರೆ. ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀರಾ? ಎಲೆ ಆ ಕನಕದಾಸರ ಪದ್ಯ ತಿರುಕನ ಕನಸು ಹೇಳು. ತಿರುಕನೋರ್ವ ತಿರುಕನೋರ್ವ ನೂರ ತಿರುಕನೋರ್ವ ನೂರ ನೂರ ಬರಲ್ಲ. ಹತ್ತು ಗಂಟೆನಲ್ಲ ನೀನು ತಿರುಕ ನೋರ್ವ ನೋರ ಮುಂದೆ ಮುರುಕೋ ಅಲ್ಲ ಸರ್, ಮುರುಕ ನೋರ್ವ ನೋರ ಮುಂದೆ ತಿರುಕೋ ತಿರುಕೋ ಅಲ್ಲ ಸರ್, ಮುರುಕೋ ಮುರುಕೋ ಅಲ್ಲ ಸರ್, ತಿರುಕೋ ತಿರುಕೋ ಮುರುಕೋ. ಏನ್ ನಗ್ತಾ ಇದೀಯ ಬರತ್ತಾ? ಓ ತಿರುಕ ನೋರ್ವ ನೋರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಎಲ್ಲಿ ತಿರುಕ ನೋರ್ವ ನೋರ ಮುಂದೆ ಮುರುಕು ತಿರುಕು ಶಾಲೆಯಲ್ಲಿ ಎಲ್ಲಿ 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 ಇಲ್ಲಿ ಬೆಂಚಿನ ಮೇಲೆ ಹತ್ತು ಪದ್ಯ ಹೇಳು ಅಂತಂದ್ರೆ ಡ್ಯಾನ್ಸ್ ಮಾಡ್ತಾರೆ. ನೀನ್ ಯಾಕೋ ನಿಂತ್ಕೊಂಡೆ? ಆಮೇಲೆ ನಿಂತ್ಕೊಳ್ಳೋ ಬದಲು ಇವಾಗ್ಲೇ ನಿಂತ್ಕೊಂಡು ಬಿಟ್ಟೆ ಸರ್. ಪಂಚಾಕ್ಷ ಬಂದಿಲ್ಲ ಸರ್, ಜಮೀನ್ದಾರ ಮಗ ಅವನ್ ಬಂದ್ರು ಅಷ್ಟೇ ಬರ್ದಿದ್ರು ಅಷ್ಟೇ. ಪಂಚಾಕ್ಷ ಬಂದ ಸರ್? ಏನಾ ನೀನ್ ನನ್ನನ್ನೇ ಏನ್ ಮಾಡ್ಸಕ್ ನೋಡ್ತೀಯನ ನೀನು? ಇಲ್ಲ ಬಂದ ಸರ್. ಎದ್ ಬಿಟ್ರೆ ನಾ ತಿರುಗಿ ನೋಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ನಾನು ಬಂದಿದ್ದೀನಿ ಸರ್. ಬಂದ್ಬಿಟ್ಟಿದ್ದೀನಾ? ನಾನು ನಿರೂಪಣೆ ಕಾಯ್ತಾ ಇದ್ದೆ, ನಾನು ಇನ್ನು ಪ್ಲಾನ್ ತಗೊಂಡ್ಸೇ ಇಲ್ಲ ನಾನು. ಎಲ್ಲಿ ಆ ಕನಕದಾಸರ ಪದ್ಯ ಖಾತಿರು ಕನಕನಸು ಇದೆ ನೋಡು, ಎಲ್ಲಿ ಹೇಳಿ ನೋಡೋಣ. ನಂಗೆ ಬರೋದಿಲ್ಲ. ಬರೋದಿಲ್ಲ? ಪರವಾಗಿಲ್ಲ ಪರವಾಗಿಲ್ಲ, ನಾಳೆ ಮನೆ ಚೆನ್ನಾಗಿ ಓದ್ಕೊಂಡು ಬಂದು ಆಮೇಲೆ ಹೇಳು. ಓದ್ಕೊಂಡ್ರೆ ತಲೆ ಗೊತ್ತೋದಿಲ್ಲ, ಮೆದ್ದಿಳಿದ್ರೆ ತಾನೆ. ಎಷ್ಟೋ ಕೊಬ್ಬು ನಿನ್ಗೆ, ಅವನಂತೀಯ ನೀ ಹೇಳ ನೋಡೋಣ. ಬರೋದಿಲ್ಲ ಸರ್. ಮತ್ತೆ ಅವನ್ ಯಾಕಂತೀಯ ನೀನು? ಹತ್ತ ಬಂತಿದ ಮೇಲೆ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಹೇಳಿ ಕೇಳಿಸ್ಲಿಲ್ಲ. ನಾನು ಕೇಳಿಸು ಸರ್. ಮತ್ತೆ ಹತ್ತು ಗಂಟೆ ಮೇಲೆ ಪಂಚಾಕ್ಷಿನೂ ಪದ್ಯ ಹೇಳಿಲ್ಲ, ಮುಂಚೆ ಅವನ ಬೆಂಚ್ ಮೇಲೆ ನಿಲ್ಸಿ, ಆಮೇಲೆ ನಾನು ನಾನು ನಿಂತ್ಕೊಳ್ಳೋದಿಲ್ಲ. ನಾನು ನಿಂತ್ಕೊಳ್ಳೋದಿಲ್ಲ. ನಾನು ನೀನು ಸಮಾನ? ನಾನು ನೀನು ಅವನು ಇವನು ಎಲ್ಲರೂ ಸ್ಕೂಲಲ್ಲಿ ಸಮ. ಈ ಸ್ಕೂಲ್ ಕಟ್ಟಿದ್ ಯಾರು ಗೊತ್ತಾ? ಗೊತ್ತಾ? ನಿಮ್ಮಪ್ಪ. ಅದಕ್ಕೋಸ್ಕರ ಬರ್ತಾ ಇದ್ದೀನಿ, ನಮ್ಮಪ್ಪ ಕಟ್ಟಿದ ಸ್ಕೂಲ್ ನಡ್ಕೊಂಡು ಹೋಗ್ಲಿ ಅಂತ. ಇಲ್ದಿದ್ರೆ ಯಾವತ್ತೋ ಮುಚ್ಚಿಸ್ಬಿಡ್ತಿದ್ದೆ. ಅರೆ ಮುಚ್ಚೋ, ಯಾರು ಬೇಡ ಅಂದ್ರು? ಅಲ್ಲ ರಂಗಯ್ಯ, ಅದೋ ಬಂತು ಇದೋ ಬಂತು ಅಂತ ಬರೀ ಬಾಯಲ್ಲಿ ಹೇಳ್ತಿದ್ದಾರೆ ಹೊರತು ಒಂದೂ ಕಾಣಲಿಲ್ಲ. ಅಲ್ಲಯ್ಯ, ನಮ್ಮೂರಿಗೆ ಪೋಸ್ಟ್ ಆಫೀಸ್ ಬರೋದು ಯಾವಾಗ? ಪೋಸ್ಟ್ ಆಫೀಸ್ ಬರಲಿಲ್ಲ ಅಂತ ನಿನಗೆ ಬರೋ ಮನಿ ಆರ್ಡರ್ ಏನಾರ ನಿಂತೋಗೈತಾ ಪೂಜಾರಯ್ಯ? ಈಗ ಪೋಸ್ಟ್ ಆಫೀಸ್ನ ಎಲ್ಲಿ ಇಡವ ಅಂತ ಆಲೋಚನೆ ಮಾಡವ? ಲೈಬ್ರರಿ ಷಡಾಕ್ಷರ ಮುಖಂಡರು ಅಂತ, ಪೋಸ್ಟ್ ಆಫೀಸು ಅವ್ರ ಅಂತ, ಬೋಲೇದು ನಮ್ಮಂತ ಏನು? ಸರಿಯಾಗಿ
ಅವರೇ ಈ ಊರು, ಈ ಊರೇ ಅವರು ಅಂತ ಇಡೀ ಊರೇ ಹೇಳ್ತಾ ಇರುವಾಗ ಪೋಸ್ಟ್ ಆಫೀಸ್ ನಮ್ ಇಷ್ಟ ಬಂದ್ ಕಡೆ ಇಟ್ಕೊಳ್ಳಿ. ಈ ಸಾರಿ ಚುನಾವಣೆಯಲ್ಲಿ ಅವ್ರನ್ನೇ ಮುಖಂಡರು ಅಂತ ಚುನಾಯಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಯಾವನವನು 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 ಪೂಜರಪ್ಪ ಚಂಡೆ ಮೇಲೆ ಹತ್ತಿ ನೋಡೋ ಕತ್ತೆ ಚಂಡು ಎಲ್ಲಿ ಬೀಳುತ್ತೆ ಅಂತ ತಿಳ್ಕೊಳ್ಳೋದೇ ಚಂಡ ಹೋಗ್ಯೋದು. ಯಾಕೆ ಕಿರ್ಸತ್ರಿ ಪೂಜಾರಪ್ಪ ಚಂಡ್ ಬಿದ್ದ ನಿಮ್ ತಲೆ ನೋಡ್ದೈತೆ. ಚಂಡ್ ಒದ್ದಿದ್ದಕ್ಕೆ ನಾನು ಗೊತ್ತಾ ಮಠ ತಿಂತವ್ ನಾನು ಚಂಡ್ ತಲೆ ಬೀಳೋ ಒದಿಯೋದ ಚಂಡ್ ಬೀಳೋ ಕಡೆ ತಲೆ ಇಡೋದಾ? ಇರೋ ಇರೋ ನಿಮ್ ಅಣ್ಣನಿಗೆ ಮೂಳೆ ಮುರಿಸ್ತೀನಿ. ಗೋಪಿ ಗೋಪಿ ನಿಮ್ಮ ಅಣ್ಣ ಈಗಿನ ಕಾಲದ ಹುಡುಗರು ಹುಡುಗರ ಇಲ್ಲ ಗಿಡುಗರು. ಪಾಪ ರಮಣ ನಾವೆಲ್ಲ ಈ ಊರಿನಲ್ಲಿ ಇರ್ಬೇಕಾ ಇಲ್ಲ ಹಾಳಾಗಿ ಹೋಗ್ಬೇಕಾ? ಯಾಕೆ ಪೂಜಾರಿ ಏನಾಯ್ತು? ಅರೇ ನಿನ್ ತಮ್ಮನ ಅವಳಿ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಸಿಕ್ಕಾಪಟ್ಟೆ ಗಲಾಟೆ ಮಾಡೋದಾ? ಹೊರಗಡೆ ಮಾತ್ರ ಅಲ್ಲ ಕೂಲಾಗೆ ಮಾತಿಗೆ ಚಡಾಯಿಸ್ತಾನೆ. ನನ್ನ ಮಗ ತಪ್ಪಾರ್ದ ಅಂತ ನಾನು ಅವ್ನಿಗೆ ಎರಡೇ ಕೊಟ್ರೆ ನೀನೇ ಅವನ ಹೊಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಬರ್ತಾನೆ. ಅವನಿ ಚೆನ್ನಲ್ ಹೊಡೆದ, ಇವನಿ ಕಾಲ್ ಮುರ್ದ, ಅಲ್ಲ ಅದು ಮಾಡ್ದ, ಇಲ್ಲಿ ಇದು ಮಾಡ್ದ, ಒಂದ ಎರಡ ಅವನ ಆವಳಿ ಸ್ವಲ್ಪ ಬುದ್ಧಿ ಹೇಳಿ ಅದ್ಭುತದಲ್ಲಿಟ್ಟು ಹೋಗ್ರಿ. ಇವನಿಗೆ ಎಲ್ಲಿ ಹೆದರ್ತಾನೆ? ಅವನು ಇದನ್ನ ಹಿಡ್ತಿಗೆ ಹೆದರ್ತಾನೆ, ಇವನು ಅವಳಿಗೆ ಹೆದರ್ತಾನೆ. ಸ್ವಚ್ಛ ಮಾತೆ ಸ್ವಚ್ಛ ಮಾತೆ ಸ್ವಲ್ಪ ಮೈನಲ್ಲಿ ಕ್ಯಾನ್ ಹಾಕೊಂಡು ಮಾತಾಡಿ. ನನ್ನ ಎದುರಿಗೆ ಮಾತಾಡಿದಾಗೆ ಗೋಪಿ ಎದುರಿಗೆ ಮಾತಾಡಿದ್ರೆ ಗೊತ್ತಾಗ್ತಾ ಇತ್ತು. ನೋಡ್ದ ಬೆಕ್ಕಿದ್ದವನು ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಯಾಕೆ ಯಾಕೆ ಬೀದಿಗೆ ಹೋಗ್ ಹೋಗಿ ಹೇಳು ಗೊತ್ತಾಗುತ್ತೆ. ಚೋಟ್ ಉದ್ದ ಇದ್ದಾನೆ, ಇಡೀ ಊರನ್ನೇ ಹೆದರ್ತಾರೆ. ಗೋಪಿ ಅಂದ್ರೆ ಎಲ್ಲರೂ ನಡಿ ಸಾಯ್ತಾರೆ. ನಗ್ತಾ ಇದೆಯಾ ಬೀದಿಲ್? ನನಗೆ ಅವಮಾನ ಆಗ್ತದೆ, ನಿನ್ ಸಂತೋಷ ಏನು? ಅಲ್ಲ ಈ ಸಣ್ಣ ವಿಷಯಕ್ಕೆ ನೀವ್ ಯಾಕೆ ಇಷ್ಟು ಬೇಜಾರು ಮಾಡ್ಕೊತಾ ಇದ್ದೀರಿ? ಚುರುಕಾಗಿರೋ ಮಕ್ಕಳು ಸ್ವಲ್ಪ ತುಂಟಾಗಿ ಇರ್ತಾರೆ. ಏನ್ ತುಂಟತನ? ದೊಡ್ಡವರು ಚಿಕ್ಕವರು ಅನ್ನೋ ಜ್ಞಾನ ಬೇಡ. ದೊಡ್ಡವರು ದೊಡ್ಡವರು ಮಾಡ್ತಾ ಇರೋ ಕೆಲಸ ಗೊತ್ತೇ ಇದೆಯಲ್ಲ. ಸುಮ್ಮನೆ ವಯಸ್ಸು ದೇಹ ಬೆಳೆಸ್ಕೊಂಡು ದೊಡ್ಡವರಾಗಿದ್ದಾರೆ ಹೊರತು ಬುದ್ಧಿ ಬೆಳೆಸ್ಕೊಂಡು ಬುದ್ಧಿವಂತರಾಗಿಲ್ಲ. ಹುಡ್ಕೊಂಡು ಹೊರಟಿದ ಯಾವಾಗ ಕೊಡ್ತಿ ನಿಂದು? ಅರೇ ಬೋಕಿ 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 ಅವ್ರ ಬಾಕಿ ವಸೂಲಿಗೆ ಜವಾನನ್ ಕಳಿಸ್ತೀಯಾ? ನನ್ನ ಬಾಕಿ ವಸೂಲಿಗೆ ಓ ನಾನ್ ತಿಳ್ಸವಾಗ ಹೇಳ್ ಕಳಿಸ್ತೀನಿ. ಅರೇ ಬಾಲಾಜಿ ಖ್ಯಾತ ಮಾರಿ ಕೃಪಾ ಶಂಭೂ ಮಹಾದೇವ ಶಂಭೂ ಮಹಾದೇವ. ಶರಣ್ರಿ ಪೂಜಾರಪ್ಪ. ಶರಣು 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 ರಾಮಿ. ಏನ್ ಸ್ವಾಮಿ ಸ್ವಲ್ಪ ಸೀರೆ ಎತ್ತು. ಶರಣ್ರಿ ಅಲ್ಲ ಆ ಸೀರೆ ಎತ್ತಿ ಆ ಕಡೆ ಇಡುವಂತೆ. ನಿಮ್ ಕೈಲಾದ್ರೆ ಅದನ್ನ ಎತ್ತಿಟ್ಬಿಟ್ಟು ನಿಮ್ ಕೆಲಸ ನೋಡ್ಕೊಂಡು ಹೋಗಿ. ಕಲಿಗಾಲ ಕಲಿಗಾಲ ಶಿವೋಂ ಶಿವೋಂ. ಅಲ್ಲ ತಿಳಿದೇ ಕೇಳ್ತೀನಿ, ನಾನ್ ಬಂದೊತ್ತಲ್ಲ ನೀವು ಬರ್ತಿರಲ್ಲ ತಾನ ಮಾಡಕ್ಕೆ, ಏನ್ ವಿಷಯ? ಭಗವಂತನಿಚ್ಛೆ ಭಗವಂತನಿಚ್ಛೆ ಪಾರ್ವತಿ ಇದ್ ಕಡೆ ಶಿವ, ರಾಧೆ ಇದ್ ಕಡೆ ರಾಧೆ. ನೀನು ಸತ್ಯನಾರಾಯಣನ ಪೂಜೆ ಮಾಡಿಸ್ಬೇಕಂತಿದ್ದಲ್ಲ, ಏನಾಯ್ತು? ಮಾಡಿಸ್ತೀನಿ ಮಾಡಿಸ್ತೀನಿ, ಮೊದಲು ದಕ್ಷಿಣೆ ಕಾಸ್ ಮಾಡ್ಕೊಂಡು ಜಮ್ ಅಂತ ಮಾಡಿಸ್ತೀನಿ. ಅಯ್ಯೋ ದಕ್ಷಿಣೆ ಯಾಕೆ? ನಿನ್ನ ಹೂವನ್ನು ನಿನ್ ಸುತ್ತ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ತೀನಿ. ರಾಣಿ ನನ್ ಕಣ್ಣಿಗೆ ನೀನ್ ಹ್ಯಾಕ್ ಕಾಣಿಸ್ತೀಯ ಗೊತ್ತಾ? ರಂದೆ ರಂದೆ. ಇದೇನ್ ಸ್ವಾಮಿ ರಂಬೆ ಅಂತ ಗೊಂಬೆ ಕುಣಿತೀರಿ? ಅಯ್ಯೋ ಇನ್ನು ಏನೇನೋ ಅನ್ಬೇಕು ರಾಮಿ. ಅನ್ಕೊಳ್ಳಿ ಅನ್ಕೊಳ್ಳಿ, ಇನ್ನು ಏನೇನ್ ಅನ್ಬೇಕು ಎಲ್ಲ ನಿಮ್ ದೇವ್ರ ಮುಂದೆ ಅನ್ಕೊಳ್ಳಿ. ರಾಮಿ ನೀನ್ ಎದುರಿಗಿದ್ರೆ ಸಾಕು, ಬೇರೆ ಯಾವ ದೇವ್ರು ಕಾಣಿಸಲ್ಲ. ಶಿವಾಯ ಶಿವಾಯ ನಮಃ ಶಿವಾಯ ನಮಃ. ಅಯ್ಯಯ್ಯೋ ಶಿವಾಯ ನಮಃ ಶಿವಾಯ.
ಗೋಪಿ ಇವತ್ತು ನಿನ್ ಮಾಸ್ಟರ್ ಸರಿ ಯಾವ್ದು ಬುದ್ಧಿ ಕಲಿಸ್ದೆ ಕಣ. ಇವತ್ತು ಆಚಾರ್ಯಪ್ಪ ನಿನ್ ನೋಡಿದ ತಕ್ಷಣ ನಡ್ಗೋಗ್ಬಿಟ್ನಲ್ಲ. ನಮ್ಮ ಮತ್ತೆ ನನ್ಗೆ ಆವಾಗ ಹೇಳ್ತಾ ಇರ್ತಾಳೆ ನಾವೆಲ್ಲರೂ ಬುದ್ಧಿವಂತರಾಗಿ ನ್ಯಾಯವಾಗಿರ್ಬೇಕು ಅಂತ. ಆದ್ರೆ ಇಂಥ ಜನತ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ನಾವು ನಡೀತೀವೋ ನಮ್ಮಪ್ಪ ನಡಿಬೇಕಲ್ಲ. ಏನ್ ಮಾಡ್ತಾನೆ ಅಡ್ಬಿಡಿಯಕ್ಕೆ ಯಾರಾದ್ರೆ ಚಿನ್ನ ತಂದ್ಕೊಟ್ರೆ ಅಸ್ಲಿನೋ ನಕ್ಲಿನೋ ನೋಡ್ತೀನಿ ಅಂತ. ಒಂದು ಗಂಟೆ ಟೈಮ್ ಕಲ್ಮೇಲೆ ರೈತ 12 ರೂಪಾಯಿ ಕಂದಾಯ ಕೊಟ್ರೆ ನಮ್ಮಪ್ಪ ಹಾ ಬಿಟ್ಬಿಟ್ಟು 2 ರೂಪಾಯಿ ರಸೀದಿ ಕೊಡ್ತಾನೆ. ನಮ್ಮಪ್ಪ ನಿಮ್ಮಿಬ್ಬರಪ್ಪಗಿಂತಲೂ ಬಾರಿ. ಏನು ಅಭಿಷೇಕ ಮಾಡುವಂತ 6 ಸೇರ್ ಹಾಲು ತಂದು ಕೊಟ್ರೆ 3 ಸೇರ್ ಹಾಲನ್ನ ಮನೇಲಿ ಇಟ್ಬಿಡ್ತಾನೆ. ಇನ್ನುಳಿದ 3 ಸೇರ್ ಹಾಲ್ಗೆ 3 ಸೇರ್ ನೀರ್ ಬೆರೆಸಿ 6 ಸೇರು ಅಂತ ಹೇಳಿ ದೇವ್ರು ಸ್ನಾನ ಮಾಡಿಸ್ತಾನೆ. ತಪ್ಪು, ಇನ್ಮೇಲೆ ನಾವೆಲ್ಲ ಒಂದಾಗೋಣ. ಯಾರು ಎಷ್ಟು ದೊಡ್ಡವರಾದ್ರು ಎಲ್ಲೂ ತಪ್ಪಾಗಿ ಬಿಡಬಾರ್ದು. ಏನಂತೀರಿ? ಇನ್ಮೇಲೆ ನಾವೇನ್ ಮಾಡ್ರು ಯಾರಿಗೂ ಹೇಳ್ಬಾರ್ದು. ಗಮನ ಮಾಡಿ, ನಮ್ಮ ಸೈನಿಕೆ ಹನುಮಾನ್ ಸೈನ್ಯ ಅಂತ ಹೆಸರು. ಏ ಹುಡುಗನ ಬನ್ನಿ ಬನ್ನಿ. ಜಮೀನ್ದಾರ ಮನೆಯಲ್ಲಿದೆ, ಜಮೀನ್ದಾರ ಸಡಕ್ಷಣೆಯವರ ಮನೆಯಲ್ಲಿದೆ ಅಂದೆ. ಕೋಳಿನಾ? ಇಲ್ಲಿ ಯಾರು ತಿನ್ನೋದಿಲ್ಲ. ಆರ್ಡರ್ ಆರ್ಡರ್ ಅವ್ರ ಮನೆಯಲ್ಲಿದೆ. ಜಮೀನ್ದಾರ ಮನೆನಾ? ಶಾನ್ ಬೋಗ್ರ ಮನೆ ಪಕ್ಕದಲ್ಲಿದೆ. ಅಲ್ಲ ಅಲ್ಲ, ಶಾನ್ ಬೋಗ್ರ ಮನೆ ಪಕ್ಕದಲ್ಲಿ ಜಮೀನ್ದಾರ ಮನೆ ಇದೆ ಅಷ್ಟೇ. ಆರ್ಡರ್ ನನಗೆ ಸಿಟ್ಟು ಬಂದ್ರೆ ಹಿಟ್ಟು ಬುಕ್ ಅಜೀರ್ಣ ಆದ್ರೆ ನಮ್ಮಪ್ಪ ಔಷಧಿ ಕೊಡ್ತಾನೆ, ಚೆನ್ನ ಬೇದಿ ಆಗುತ್ತೆ. ಸುಮ್ಮನೆ ನಿಲ್ರಿ. ಹಳ್ಳಿಗಳಲ್ಲಿ ಹುಡುಗರ ಹತ್ರ ಸರಿಯಾದ ಮರ್ಯಾದಿಂದ ನಡ್ಕೊಂಡ್ರೆ ಹೆಣ್ಣು ಮರ್ಯಾದಿನ ಉಳಿಯುತ್ತೆ. ಇದ್ರೆ ಮರ್ಯಾದೆಯಿಂದ ನಡ್ಕೋತೀನಿ. ಈಗ ಹೇಳಿ, ಜಮೀನ್ದಾರ ಮನೆಯಲ್ಲಿದೆ? ಹಾ, ದಾರಿಗೆ ನೋಡು, ನೇರ ಹೋಗು. ಕಾಣ್ತಾ ಇದೆಯಲ್ಲ ತೆಂಗಿನ ಮರ, ಅಲ್ಲಿ ಎಡಕ್ ತಿರ್ಕೋ, ಸೀದಾ ಹೋಗು. ಅಲ್ಲೊಂದ್ ಲಾಂದ್ರ ಕಂಬ ಸಿಗತ್ತೆ, ಅಲ್ಲಿ ಬಲಕ್ ತಿರ್ಕೋ, ಸೀದಾ ಹೋಗು. ಅಲ್ಲೊಂದ್ ದೊಡ್ಡ ಮಾವಿನ ಮರ ಇದೆ, ಆ ಮಾವಿನ ಮರಕ್ ಮುರ್ಸು ಹಾಕಿ ಹೋದಾರಿಯಲ್ಲೇ ವಾಪಸ್ ಬಾ, ನಾವಿಲ್ಲೇ ಇರ್ತೀವಿ. ಯಾಕ್ರಯ್ಯ, ಹುಡುಗರ ಜೊತೆ ಸ್ನೇಹದಿಂದ ಇರ್ತೀನಿ ಅಂದ್ರೆ ನನ್ ಸತಾಯಿಸ್ತೀರಾ? ಅಲ್ಲಯ್ಯ, ಜಮೀನ್ದಾರ ಮನೆ ಎಲ್ಲಾರು ಊರೊಳಗಿರುತ್ತ. ಊರ್ ಹೊರಗೆ ದೊಡ್ಡ ರಸ್ತೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕಂಬ ಗಿಡ ಮರ ಇರ್ತಾವ, ಅದೇ ಅವ್ರ ಮನೆ. ಹೋಗಪ್ಪ ಹೋಗು ಹೋಗು. ಏನಯ್ಯ, ಸೈನ್ಯ ಬಿಟ್ ಯಾಕೆ ಬಂದೆ? ನಾನ್ ಬರ್ಲಿಲ್ಲ ಸಾರ್, ಅವರೇ ಕಳಿಸ್ಬಿಟ್ರು. ಏನ ಅವರೇ ಕಳಿಸ್ಬಿಟ್ರ? ಯಾಕೆ? ದೃಷ್ಟಿ ವಕ್ರ ಐತೆ ಅಂತ ಕಳಿಸ್ಬಿಟ್ರು. ಓಹೋ, ಅಂದ್ರೆ ದೃಷ್ಟಿ ವಕ್ರವಕ್ರವಾಗಿರೋರ್ಗೆಲ್ಲ ಕೆಲಸ ಸಿಗ್ತದೆ ಅಂತ ಇಲ್ಲಿಗೆ ಬಂದ? ಹಾಗಲ್ಲ ಸರ್, ತಮ್ಮ ಸೇವೆಗೆ ನನ್ನಂತ ಬಾಡಿಗಾರ್ಡ್ ಬೇಕು ಅಂತ ವಿಷಯ ತಿಳಿತು, ಅದಕ್ಕೆ ಬಂದೆ. ಅದು ಸರಿ, ಅದು ಸರಿ. ಏನು, ನಮಗೂ ಒಬ್ಬರ ಜೊತೆ ಬೇಕಾಗಿತ್ತು. ನೀನು ಕೆಲಸ ಕೊಡ್ತೀನಿ, ಇಲ್ಲೇ ಇದ್ಬಿಡು. ಸರಿ ಸರ್. ಏ ಭದ್ರ, ಪೂಜೆ ಇಲ್ಲೇ ಊಟಕ್ಕೆ ಹಾಕಿ. ಆಯ್ತು, ಇರೋ ಜಾಗ ಮಾಡ್ಕೊಡೋ. ಆಯ್ತು ಪಾಪ. ತಿರುಗಿ ತಿರುಗಿ ಕಾಲೆಲ್ಲ ನೋಯ್ತಾ ಇದೆ, ಒಂದಿಡೀ ಅನ್ನ ಹಾಕೋರಿಲ್ವಲ್ಲ. ತಾತ ತಾತ, ಹಣ್ಣು ಎಲ್ಲಿದೆ? ಮಾವಿನ ಇಲ್ಲ ಇದೆ ತಾತ, ದೊಣ್ಣೆ ನೋಡಿದ್ರೆ ಕೆಳಗಡೆ ಬೀಳುತ್ತೆ. ಆಮೇಲೆ ನಮ್ ದೊಣ್ಣೆಲ್ಲ ಹೊಡಿತಾರಮ್ಮ. ಇವೆಲ್ಲ ದುಡ್ಡಿರೋರಿಗೆ ನಮ್ಗೇನಿದ್ರು ತೆಂಗಳು ಹಾಳಸು ಹಣಸು. ತುಂಬಾ ಆಸೆ ಆಗುತ್ತೆ ತಾತ, ತುಂಬಾ ಆಸೆ ಆಗುತ್ತೆ ನಮ್ಮ. ಯಾರಪ್ಪನ ಮನೆ ಅಂತ ಹಂಚಿದ್ ಪಡ್ತಾ ಇದೀವ ಅವ್ರಿಗೆ? ನಿಮ್ಮಪ್ಪನ ಮನೆ ಅಂತಾನೆ ಕೇಳ್ತಾ ಇದೀನಿ, ದುಡ್ಡೆಷ್ಟು ಹೇಳು. ನಿನ್ ದುಡ್ಡು ನಾ ತಗೊಳಕ್ ಚಿಪ್ಪೆ ಬಿಸಾಕು. ಹಣ್ಣನ್ನ ಕೊಡ್ಬೇಡಮ್ಮ, ನಿಮ್ ನಾನ್ ನೋಡ್ಕೊಂತೀನಿ. ಏನಂದ್ರೆ ಆ ಹುಡುಗಿ ಕೈಯಿಂದ ಹಂಚಿಕ್ಕ, ಆಮೇಲೆ ಏನಾಗುತ್ತೆ ನೋಡು. ಏನೋ ಮಾಡ್ತೀಯ ಚಂದ ಮಾಡ.
ಹಾಡಿ ತಟ್ಟಿ ಮಲಗಿಸಿ ಬಂದ್ಯಾ? ಮುರಳಿ ಏನು ಚಿಕ್ಕವನು, ಕತ್ತೆ ಬರೆದ ಬೆಳೆದಿದ್ದಾನೆ, ಅವನಿಗೂ ಜೋಗಲು ಹಾಡ್ಬೇಕಾ? ಅವನಿಗೂ ಹಾಡಬೇಕು, ಅವನ ಅಣ್ಣನಿಗೂ ಹಾಡಬೇಕು. ಸರಿ, ದೀಪಾಸ್ ಮಲಕು. ಎಲ್ಲಾರು ಬಂದೀರಾ? ಕೂತ್ಕೊಳ್ಳಿ. ಇವತ್ತಿನ ಮುಖಂಡ ರವಿ, ಇವತ್ತೊಂದು ಅನ್ಯಾಯ ನಡೀತು. ಏನದು? ಸೈನಿಕರ ಮುಂದೆ ವರದಿ ಮಾಡೋ. ಒಂದು ಬಿಚ್ಚಿ ಕುಡುಗಿ ಹಣ್ಣನ್ನು ಆಸೆ ಪಡ್ತಂತ ರಂಗಯ್ಯನ ಮರದಿಂದ ಕಿತ್ಕೊಟ್ಟೆ. ಅದನ್ನ ತಪ್ಪು ಅಲ್ವಾ? ಅಲ್ಲ, ಅದಕ್ಕೆ ನಾನು ದುಡ್ಡು ಕೊಟ್ಟೆ. ಅಲ್ಲಿಗೆ ವ್ಯಾಪಾರ ಮುಗೀತು. ಹೌದು, ಆದ್ರೆ ಅವನು ಹಿಂದೆ ಯಾರಿಗೆ ಬೇಕು ಅಂತ ನನ್ನ ಮುಖದಲ್ಲಿ ಬಿಸಾಕಿ ನನ್ನ ಬಿಟ್ಟು ಆ ಹುಡುಗಿ ಕರೆದ ಹಣ್ಣನ್ನು ಕಿತ್ಕೊಂಡು ಕಪಾಳಕ್ಕೆ ಹೋದ. ಅವ್ರು ಮುಗ್ಗರ್ಸ್ ಬಿದ್ದು ತಲೆ ಹೊಡ್ಕೊಂಡು. ಹಾ, ಇದು ತಪ್ಪು, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಈಗ ಸೈನಿಕರ ನಿರ್ಣಯ ಏನು? ಅವನು ಒಂದು ಹಣ್ಣಿಗೆ ಅಷ್ಟೊಂದು ದತ್ತ ಅಂದ್ಮೇಲೆ ಅವನಿಗೆ ಒಂದು ಹಣ್ಣು ದತ್ತಾಗ ಮಾಡ್ಬೇಕು. ಅವನ ಹತ್ರ ದೊಡ್ಡ ತೋಟ ಇದೆ. ತೋಟನು ಇದೆ, ತೋಟದಲ್ಲಿ ಹಣ್ಣು ಇದೆ. ಆ ಹಣ್ಣು ಇನ್ನೂ ಅಲ್ಲೇ ಇದ್ರೆ ಇನ್ನೂ ಯಾರಾದ್ರೂ ಈ ರೀತಿ ಆಸೆ ಪಡ್ತಾರೆ, ಆಗ ಇಂತಹ ಸಂಗತಿಗಳು ನಡೀತಾನೆ ಇರುತ್ತವೆ. ಅದಕ್ಕೋಸ್ಕರ ತೋಟದಲ್ಲಿ ಹಣ್ಣೆ ಇಲ್ದಾಗ ಮಾಡಿದ್ರೆ ಇಂತಹ ವಿಷಯಗಳು ನಡೆಯೋದೇ ಇಲ್ಲ. ಸರಿ, ಒಪ್ಗೆ. ನಿಮಗೆಲ್ಲ ಒಪ್ಗೆನಾ? ಬಂದೆ ಚಿಕ್ಕ ಬಂದ ಮಾತ್ ಕೇಳ. ಈಗ ಅನುಮಾನ ಮಾಡ್ಕೊಂಡು ಅಲ್ಲಿ ಬಂದ ನಮ್ ಕೆಲ್ಸ ಎಲ್ಲ ಕೆಟ್ಟೋಗುತ್ತೆ. ಹೊಡೆದ್ರು ಅಲ್ಲಿ ಕುಡ್ದ, ಹೊಡೆದ್ರು ಅಲ್ಲಿ ಕುಡ್ದು, ಚಚ್ಚಿದ್ರು ಅಲ್ಲಿ ಕುಡ್ದು. ಒಟ್ಟಲ್ಲಿ ಬರ್ಬಲ ಬರ್ರ. ಹನುಮಾನ್ ಜೈ ಜೈ. ನನ್ನ ಎದುರಿಗೆ ಏನಾರ ಬಂದ್ರೆ ನಿಮ್ಮನ್ನ ಸಿಗಿದು ತೋರಣ ಕಟ್ಟಿಬಿಡ್ತೇ. ಏ, ಯಾವನವನು ಯಾವನವನು ಯಾವನು ಕಣ್ಣಿಗೆ ಕಾಣ್ತಾ ಇಲ್ವಲ್ಲ ಯಾವನವನು? ಲೈ ಬಾರು, ಧೈರ್ಯ ಆದ್ರೂ ಹೊರಗಡೆ ಬಂದ್ರು. ಯಾವನವನು? ಲೈ ಏ, ಯಾವನು ಯಾವನವನು? ಏಯ್, ಏನೋ ಮಾಡ್ತಾ ಇದ್ರೆ ಇಲ್ಲಿ ನೀವು? ನಿಮ್ ಯಜಮಾನ ರಂಗನ್ ಹೇಳು, ಹನುಮಾನ್ ಸೈನ್ಯ ಬಂದು ನಿಮ್ ತೋಟ ಹಾಳು ಮಾಡ್ತು ಅಂತ. ನನ್ ಮಾತು ನಂಬೋದಿಲ್ಲ ಅಂತೇಳ್ವೇನು? ನೋಡಮ್ಮ ನೋಡು, ನಿಮ್ ಗೋಪಿ ಏನ್ ಹಾಳು ಮಾಡಿದಾನೆ ಅಂತ. ಹಾಳು ಮಾಡದ್ನ? ನನ್ ಗೋಪಿ ನಿನ್ನೆ ರಾತ್ರಿ ನಿಮ್ ತೋಟಕ್ಕೆ ನುಗ್ಗಿ ಹಾಳು ಮಾಡದ್ನ? ಹೌದಮ್ಮ ಹೌದು. ಸುಳ್ಳು, ನಾನ್ ನಂಬೋದಿಲ್ಲ. ಊಟ ಹಾಕಿ ರಾತ್ರಿ ಅವನ್ನ ನಾನೇ ಮಲಗಿಸಿದೀನಿ, ಇನ್ನು ಮನೆಗೆ ಇದ್ದಾನೆ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ? ಕಣ್ಣಿಂದ ಕಂಡು ಅವನಿಂದ ಹೊತ್ಕೊಂಡು ನಾನ್ ಸುಳ್ಳು ಹೇಳ್ತಾ ಇದ್ದೀನಿ? ಏನು ಇದ್ರೆ ಇರಬಹುದು, ಯಾರು ನುಗ್ಗಿ ಹಾಳು ಮಾಡಿರ್ಬಹುದು, ಆದ್ರೆ ನನ್ ಗೋಪಿ ಮಾತ್ರ ಅಲ್ಲ. ಬೇಕಾದ್ರೆ ನನ್ ಮಾಂಗಲ್ಯ ಅಮ್ಮ. ಆಣಿ ಇರ್ಬೇಡಿ, ರಾತ್ರಿ ಗೋಪಣ್ಣ ಎದ್ದು ಹೋಗಿದ್ರು. ಗೊತ್ತಾಯ್ತಾ? ಈಗಲಾದ್ರೂ ಗೊತ್ತಾಯ್ತಾ? ಏನಂತಿ ಈಗೇನಂತಿ? ಇನ್ನೊಂದ್ ದಿವಸ ಅವನ ತೋಟದಲ್ಲಿ ಕಾಲಿಟ್ಟಿದ್ರು ಕಂಡ್ರೆ ಅಲ್ಲೇ ಅವ್ನ ಕತೆ ಮುಚ್ಚಿ ಹೋಗ್ಬಿಡ್ತೀನಿ. ನಾನು ಅವನ ಬುದ್ಧಿ ಹೇಳಿ ಸರಿ ಮಾಡಿಸ್ತೇನೆ. ನೀನು ಹೋಗು. ಹುಡುಗ
ಹುಡುಗರ ಜೊತೆ ಸೇರಿ ರಾತ್ರಿ ರಂಗಾಯಿ ತೋಟಕ್ಕೆ ಹೋಗಿದ್ಯಾ? ಹೌದು. ಏನ್ ಮಾಡ್ರಿ? ಎಲ್ಲ ಸೇರ್ಕೊಂಡು ತೋಟ ಹಾಳು ಮಾಡಿದ್ವಿ. ತೋಟ ಯಾಕೋ ಹಾಳು ಮಾಡಿದ್ರಿ ರಂಗಾಯ? ಏನ್ ಮಾಡ್ದ ಗೊತ್ತಾ, ಒಂದ್ ಭಿಕ್ಷಿ ಕುಡುಗಿ ಹಣ್ಣನ್ನು ಆಸೆ ಪಡ್ದು ಅಂತ ಕಿತ್ಕೊಟ್ಟೆ, ಅದಕ್ಕೆ ನಾನು ದುಡ್ಡು ಕೊಟ್ಟೆ. ದುಡ್ಡು ನನ್ನ ಮುಖದಲ್ಲಿ ಬಿಸಾಕಿ ನನ್ನ ಬಿಟ್ಟು ಆ ಹುಡುಗಿನ ಪಕ್ಕಕ್ಕೆ ತಳ್ಳಿ ಹಣ್ಣು ಕಿತ್ಕೊಂಡ, ಪಲ್ಯಕ್ ಬಿಡಿತು. ಅದಕ್ಕೆ ಅವನು ಬುದ್ಧಿ ಕಲ್ಸೋಣ ಅಂತ. ಅದಕ್ಕೆ ದೊಡ್ಡವರು ಯಾರು ಇರ್ಲಿಲ್ಲ, ಹೇಳ್ಬೇಕಾಗಿತ್ತು. ದೊಡ್ಡವರು ಯಾರಿದ್ದಾರೆ ಊರಲ್ಲಿ? ನಿಮ್ಮ ಮಗ ದೊಡ್ಡವನ? ಅದೆಲ್ಲ ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಹನುಮನ್ ಜೊತೆ ತೀರ್ಮಾನ ಮಾಡ್ಕೊಂಡ್ವಿ. ಈಗ ನನ್ ತೀರ್ಮಾನ ಕೇಳಿ, ಹಾಕು ಕುರ್ಚಿ, ನಾನ್ ಬರೋವರೆಗೂ ಹೀಗೆ ಇರ್ಬೇಕು. ನೋಡ್ಕೊಳ್ಳೋಣ. ಅಮ್ಮ ಹತ್ತೋದು ಹೇಳು. ತಪ್ಪು ಮುಳ್ಳಿ ತಪ್ಪು, ಅಕ್ಕಿ ಅಂದ್ರೆ ನಾವು ಕೇಳ್ಬೇಕು. ಹಾಗಾದ್ರೆ ಸರಿಯಾಗಿ ಕೂತ್ಕೋ. ಈ ಕತ್ತ ಕುಚ್ಚಿ ಕೂತವನೆ ಹೌದಮ್ಮ, ನಿಮ್ ಹುಡುಗ ಹೇಳೋದೆಲ್ಲ ನಿಜ ಅಮ್ಮ. ಅವ್ರು ಓಡೋದ್ರು ನಾವು ತಿಂದಿವಿ, ಇದೆಲ್ಲ ನಮ್ಮ ಹಣೆ ಬರ ಅಮ್ಮ. ಅಯ್ಯಪ್ಪ ಚಿಕ್ಕಪ್ಪ, ಚಿಕ್ಕಪ್ಪ ನೀನು ಅಷ್ಟೊತ್ತಿಂದ ಕೂತಿದ್ಯಾ, ಕಾಲೇ ನಾನ್ ಕೂತ್ಕೊಳ್ತೀನಿ. ಹಾಗಾದ್ರೆ ಅಕ್ಕಿ ಕೂಡ ಎದ್ದು ನಿಂತಿದ್ಯಾ? ಬೇಡಪ್ಪ ಬೇಡ. ಇನ್ನು ಕುರ್ಚಿ ಕೂತಿದ್ಯಾ? ಬರೋ ತನಕ ಹೇಳ್ಬೇಡ ಅಂತ ಹೇಳಿದ್ದೆ. ಹೇಳ ಹೇಳ. ಅಪ್ಪ ಗೋಪಿ, ಜನಗಳಿಗೆ ಉಪಕಾರ ಮಾಡಬೇಕು ನಿಜ, ಆದ್ರೆ ಒಬ್ಬರಿಗೆ ಉಪಕಾರ ಮಾಡುವಾಗ ಇನ್ನೊಬ್ರಿಗೆ ಅಪಕಾರ ಆಗ್ಬಾರ್ದು. ಸಣ್ಣ ಮೇಲಿನ ಕೋಪಕ್ಕೆ ಚೆನ್ನಾಗಿ ಬೆಳೆದ್ರೆ ತೋಟ ಹಾಳು ಮಾಡ್ಬೋದೇನೋ. ನೋಯ್ತಾ ಇದೆಯಾ? ಮಂಡಿ ಎಲ್ಲ ನೋಯ್ತಾ ಇದೆ. ನಾನು ಹೇಳ್ದಾಗೆ ಎದ್ದಿದ್ರೆ ಏನೋ ಅವನು ಹೇಳುತ್ತ ಹೇಳಿದ್ಯಾ? ನಾನೇನೋ ಹೇಳ್ದೆ, ಅವನ್ ಕೇಳಿಲ್ಲ. ನಾನೇನ್ ಮಾಡ್ಲಿ? ಬಾಪ ಏನೋ ಇದು, ಹದಿನೈದು ದಿನ ಆದ್ರೂ ಈ ಕಲ್ಲು ಕೆಲಸ ಮುಗ್ದಿಲ್ವಲ್ಲ, ನಾನು ಯಾವಾಗ ದ್ರಾಕ್ಷಿ ಗಿಡ ಹಾಕೋದು? ಲೈ ಅವ್ರಿಗೆ ಹೋಗಿ ಹೇಳು, ನಾಳೆ ನಾಡಿದೊಳಗೆ ಕೆಲಸ ಮುಗಿಬೇಕಂತೆ ಜಮೀನ್ದಾರ್ ಹೇಳಿದ್ರು. ಕರಣ್ರಿ ಸಾಕರ್ರೆ ಎಲ್ಲ ರಾಮೇ ಹೋಗ ಹೋಗ. ಏನ್ ರಾಮೇ, ಬರೀ ಶರಣು ಶರಣು ಅಂತ ವ್ಯಾಪಾರ ಮುಗಿಸ್ತಾ ಇದೆಯಲ್ಲ, ಏನ್ ಸಮ ಇನ್ನೇನ್ ಮಾಡ್ಬೇಕು? ನಿಂಗ್ ಗೊತ್ತಾಗತ್ತಿಲ್ವಾ, ಒಳ್ಳೆ ರೂಪ ಐತೆ, ನಮ್ಗೆ ಕೊಟ್ಟು ಬಿಡು, ಉಪಯೋಗಿಸ್ಕೊಂತೀವಿ. ಹಿಂಗೆಲ್ಲ ಹೇಳೋರು ಇನ್ನು ಇಬ್ರವ್ರೆ ಬುದ್ಧಿ. ಯಾರ್ಯಾವ್ರು? ಒಬ್ಬ ಪೂಜಾರಪ್ಪ, ಒಬ್ಬ ಸೇತು ಅಷ್ಟೇ. ಬಿಡ್ಬಿಡ, ನನ್ನ ಮಕ್ಳ ಹತ್ರ ಏನೈತೆ ಬೆಂಗಾಡ್ ನನ್ನ ಮಕ್ಳು. ನಾನು ಜಮೀನ್ದಾರ ಸಾವುಕಾರ, ನಿಮ್ಗೆ ನಗ ಕೊಡ್ತೀನಿ, ನಾಣ್ಯ ಕೊಡ್ತೀನಿ, ಇವಾಗ ಜಾಗನೂ ಕೊಡ್ತೀನಿ. ಸುಮ್ಕೆ ಕುಂಬಿಡು ಬುದ್ಧಿ, ತಪ್ಪು ತಿಳ್ಕೋಬೇಡಿ. ನಾನು ಕೇಳ್ ಜಾತಿಯವಳು. ನನಗದೆಲ್ಲ ಇಲ್ಲ ನೋಡ್ರಾಮೇ, ನನಗೀ ಕೀಳು ಜಾತಿ ಮೇಲು ಜಾತಿ ಅನ್ನೋ ಭಾವನೆಯೇ ಇಲ್ಲ. ಹೌದೌದೌದು, ಒಳ್ಳೆ ಮಾತನಲ್ಲ ಹೇಳದಂಗೆ ಕೇಳಿದ್ರೆ ಸರಿ, ಇಲ್ಲದಿದ್ರೆ ಇಲ್ದಿದ್ರೆ ಬಲಾತ್ಕಾರ ಮಾಡಿ ನಿಮ್ಮ ಮಾತು ತಿಳಿಸ್ಕೊತೀರಾ? ಉಸಾರು ಉಸಾರು, ಇಷ್ಟು ಜಲ್ದಿ ಒಂದು ತೀರ್ಮಾನಕ್ಕೆ ಬಂದ್ಬಿಡು. ಬರ್ಲ ನಾ ಬರ್ಲ. ನನ್ ಮನೆ ಹಾಳಾಗೋಗ ಒಂದು ನನ್ನ ಮೇಲೆ ಆಸೆ, ಬೆಂಕಿ ಬಿದ್ದೋಗ. ಏ ರಾಮಿ, ಏನು ಅದಕ್ಕೆ ನನ್ ಶಾದಿ ಮಾಡ್ಕೊ, ಆಮೇಲೆ ಯಾವ ಬಡ್ಡಿ ಮಗ ನಿನ್ಗೆ ಏನು ಮಾಡಕ್ಕಿಲ್ಲ. ನೀನ್ ನಿನ್ ತಾಲಿ ಕರ್ತೀಯಾ? ಮಕ ನೋಡು ಮಕ ಹೆಂಗೆ ಬೈತ್ಯಾ? ಏ ಚಕ್ರಿ, ಅಡ್ಡಿ ಮುರ್ದು ಪಲಾವ್ ಮಾಡಕ್ ಬಿಡ್ತೀನಿ. ಡೈರೆಕ್ಟರ್ ನಾನ್ ಯಾರು ಗೊತ್ತಾ? ಜಂಗ್ ಬಹದ್ದೂರ್. ಜಂಗ್ ಬಹದ್ದೂರು, ಜಂಗ್ಲಿ ಬಹದ್ದೂರು. ಏನ್ ರಾಮಿ? ಏನಿಲ್ಲ ಬ. ಅದೇ ವಿಷಯ ಹೋಗೋಪಣ ಬಾಯಿಲಿ. ಏನು ಯಾರಾದ್ರಿಗೆ ಏನೇನೋ ಸಹಾಯ ಮಾಡ್ತೀಯಂತೆ, ನನ್ಗಷ್ಟು ಮಾಡಪ್ಪ ಪುಣ್ಯ ಬರ್ತೈತೆ. ನಿನಗೆ ಸಹಾಯ ಮಾಡ್ಬೇಕು ಹೇಳು, ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ಆ ಗೌಪ್ ಸೇಟು, ಆ ಪೂಜಾರಿ, ಆ ಸಾವುಕಾರರು ಎಲ್ಲ ಸೇರ್ಕೊಂಡು ದಿನಾ ನನ್ನ ಕರೀತಾರೋ? ಕರೆದ್ರೆ ಹೋಗು. ಸ್ವಲ್ಪ ಸುಮ್ಕಿರು, ಅವ್ರು ಯಾಕೆ ಕರೀತಾರೆ ಗೊತ್ತಾ? ಗೊತ್ತು ಗೊತ್ತು ಗೊತ್ತು.
ದೊಡ್ಡವ್ರ ಮನೆಯವ್ರು ಯಾತ ಕರೀತಾರೆ ಗೊತ್ತಾ? ತಿಂಡಿನೋ ಪಲ್ಲಿನೋ ಕೂಡ ಕರೀತಾರೆ ಅಲ್ವಾ? ಅಲ್ಲ, ನೀ ಸುಮ್ಕಿರು. ಅದು ಅದು ಅವ್ರು ಯಾಕೆ ಕರೀತಾರೆ ಅಂತ ಹೇಳಕ್ ಗೊತ್ತಾಗಲ್ಲ. ಕನ್ನಡದಲ್ಲಿ ಹೇಳು. ಅಯ್ಯೋ, ನಿಮ್ಗೆ ಹೇಳುವಂತ ವಿಷಯ ಅಲ್ಲ. ಬಾಯಲ್ಲಿ ಹೇಳಕ್ ಆಗದಿದ್ರೆ ಭರತನಾಟ್ಯ ಮಾಡ್ಕೊಂಡು ಅದನ್ನೇ ತರ್ತು. ರವಿ, ಸಹಾಯ ಮಾಡು ಅಂತ ಕೇಳಿದವ್ರಿಗೆ ಸಹಾಯ ಮಾಡ್ಬೇಕಾದ್ದು ಹನುಮಾನ್ ಸೈನಿಕ ಕೆಲ್ಸ. ಸರಿಪ್ಪ, ಆದ್ರೆ ಏನು ಯಾತ ಕರಿತೀಯ ಅಂತ ಹೇಳಿದ್ರೆ ತಾನೆ ಸೈನಿಕರು ಸಹಾಯ ಮಾಡೋದು. ಅಯ್ಯೋ ನಮ್ಮಪ್ಪ, ಅದೆಲ್ಲ ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಗೋಪಣ್ಣ ಬಾಯ್ಲಿ. ಓ, ಅದ ವಿಷಯ. ಸರಿ, ಸಹಾಯ ಮಾಡ್ತೀನಿ. ಸುಲ್ತಾನ. ಸರಿ ಸರಿ ಗೋಪಣ್ಣ, ನಾ ಬರ್ಲಾ. ಏನದೇನದು? ಚಿಕ್ಕವ್ರ ಹತ್ರ ವಿಷಯ ಹೇಳೋದಲ್ಲಪ್ಪ. ನೀವ್ ಕಿವಿಲ್ ಮಾತಾಡ್ಕೊಂಡು ಹೇಳ್ತಾ ಇದ್ದೀರಾ? ಹೀಗೆ ನೋಡ್ ಅಳೋದ್ ಮತ್ತೆ? ಅಳೋದಿಲ್ಲ ಅಳೋದಿಲ್ಲ. ಏನ್ ಹೇಳ? ಕಣ್ಣ
ನಾನು ಒಬ್ಬನೇ ಅಲ್ಲ, ನನ್ನ ಶೆಟ್ಕಾರವನು ಇದಾನೆ ಇಲ್ಲಿ. ಯಾಕೆ ಬಂದ್ರಿ? ನಾನು ರಾಣಿ ಪೂಜೆ ಮಾಡ್ಸೋಕ್ ಬಂದೆ. ಪೂಜೆ ಪೂಜೆ ಆದ್ಮ್ಯಾಗೆ ಪ್ರಸಾದ ಲೈನೇಕು ಅಮ್ಮ ಆಯ. ನಾನು ಕಂದಾಯ ವಸೂಲಿ ಮಾಡೋಣ ಅಂತ ಬಂದೆ. ಮೂರ್ ಜನರು ಒಂದೇ ಕೆಲ್ಸಕ್ಕೆ ಒಂದೇ ಕಡೆ ಸೇರಿದ್ದೀವಿ. ನನ್ನ ಮಗನೇ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಅದಕ್ಕೆ ನೀನ್ ಬಂದಿದ್ದಕ್ಕೆ ನಾನು ಬಂದೆ. ಬಾಪು ನೇಬಿ ಬಂದೆ. ಅರೇ ಬಾಲಾಜಿ, ಇಂಥ ಜಾಗದಲ್ಲಿ ಬಾಲಾಜಿ ಸ್ಟ್ರೆಸ್ ಕುಡ್ದು ಬಾಪು, ತಪ್ಪು ತಪ್ಪು. ಅರೇ ಚೋಕ್ರಾ ಘರ್ ಮೇ ನಹೀಂ ಬೋಲ್ನಾ ರೇ. ಬೋಲ್ತಾ ಬೋಲ್ತಾ. ನಮಸ್ಕಾರ ನೌಕರೇ, ನಮಸ್ಕಾರ. ನೀವು ಸೇರಿದ್ದೀರಾ ಇಲ್ಲಿ? ನಾವೇನ್ ಸೇರಿದೀವೋ, ಇವಳೇ ಸೇರ್ಸವಳೆ ನಮ್ ಬಹುಮಾನ ಮಾಡಕ್ಕೆ. ರಮೇಶ್. ಏನ್ ಸ್ವಾಮಿ? ನೀನ್ ಬೋಲ ರಾಮ ಇದೀಯಾ ಕಣೆ, ನಿನ್ಗೇನ್ ಮಾಡ್ತೀನಿ ನೋಡ್ತಾ ಇರು. ರಾಮ್ ನಾಮ್ ಹುಜೂರ್, ನಾನ್ ನಿಮ್ ಬಾಡಿಗಾರ್ಡು, ನಿಮ್ ಅಪ್ಪನಾರು ಸುಮ್ನಿರ್ತೀನ, ಅಪ್ಪಣೆ ಕೊಡಿ ಹುಜೂರ್. ಲೇ ಗಾರ್ಡು, ಈ ನಾಯಿನ ಹಿಡಿದು ಮೈ ಮೂಳೆ ಮುರಿದು ಒದ್ದು ಬುದ್ಧಿ ಕಲ್ಸೋ, ಬಾಯಿ ಬಡ್ಕೊಂಡ್ರು ಬುಟ್ ಗಿಟ್ಟಿಯಾ. ಏ ರಾಮಿ, ಪೂಜಾರಿ ಸಾಬು, ನಾವ್ ಹಿಂಗೆ ಸುಮ್ಮನೆ ಕುಂತ್ರೆ ಇದು ಆಗಂಗಿಲ್ಲ, ಇದಕ್ಕೆ ಓನಾದ್ರೂ ವ್ಯವಸ್ಥೆ ಮಾಡಿಸಿರ್ಬೇಕು. ಯೋ ರಮಣ ನಿಲ್ಲಯ್ಯ, ನೋಡಯ್ಯ ನೋಡಯ್ಯ, ಹಿಂಗಾಗಿರೋ ಗಾಯಗಳನ್ನ ಯಾ ಹೀಗ್ ಮಾಡಿದ್ದು? ಇನ್ಯಾರು ಮಾಡ್ತಾರೆ? ತಮ್ಮ ಗುರುತಿನ ನಿನ್ನೆ ರಾತ್ರಿ ಕೋಟಿಕ್ಕೆಲ್ಲ ಸೇರ್ಕೊಂಡು ಮುಗ್ಗಿದ್ದಾರೆ. ಇವ್ನ ಹಿಡ್ಕೊಂಡ್ರೆ ಎಲ್ಲ ಸೇರ್ಕೊಂಡು ಇವ್ನ್ ಈ ತರ ಮಾಡೋದ? ಇದೆಲ್ಲ ಆಗ್ತಾ ಇರೋದು ನಿನ್ನಿಂದಾನೆ. ನೀನೇ ಹೇಳ್ಕೊಟ್ ಮಾಡಿಸ್ತಾ ಇದೀಯಾ ಅಂತ ನಮ್ಮ ನೌಕರರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ನಿನ್ನು ನಿನ್ ಮನೆಯವ್ರನ್ನು ಕತ್ತೆ ಮೇಲೆ ಕೂಸ್ ಊರ್ ತುಂಬಾ ಮೆರವಣಿಗೆ ಮಾಡಿಸಿ ಜೈಲಿಗೆ ಹಾಕ್ತಾರೆ, ಹೋಗಿ ಸಾಯಿರಿ. ಇದಕ್ಕೆ ನಾನು ಸೇಟು ಇಬ್ರು ಸಾಕ್ಷಿ. ವರಲಕ್ಷ್ಮಿ ಹಬ್ಬ, ಅರ್ಶನ ಕುಂಕುಮ ಬನ್ನಿ. ಆಯ್ತಮ್ಮ, ಖಂಡಿತ ಬರ್ತೇನೆ. ಸ್ಕೂಲಿಂದ ಇನ್ನೂ ಬಂದಿಲ್ಲ, ಏಕೆ? ಯಾಕೆ? ಎಷ್ಟು ಸಲ ಹೇಳಿದ್ದೀನಿ ಕ್ಯೂಬೆ ಹಾಕೊಂಡಿದ್ದೇನು? ಎಲ್ಲ ನಿನ್ನಿರ್ಲಿ, ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡ ಹಾಗಿಲ್ಲ. ದೊಡ್ಡವರು ಚಿಕ್ಕವರು ಜ್ಞಾನ ಇಲ್ಲೇ ದೊಡ್ಡ ರೌಡಿ ಆಗಿಬಿಟ್ಟಿದ್ದಾನೆ. ಇನ್ನೂ ಚಿಕ್ಕವನು, ಬರ್ತಾ ಬರ್ತಾ ಸರಿ ಹೋಗ್ತಾನೆ. ಚಿಕ್ಕವನೇ, ಚಿಕ್ಕ ಹುಡುಗ ಮಾಡಿದ ಕೆಲಸ ಏನದು? ಇನ್ನೊಂದೆರಡು ದಿವಸ ತಡ ನೋಡು, ಆಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ ಗೋಪಿ ಇಂಥ ಕೆಲಸ ಮಾಡ್ತಾನೆ ಅಂತ ಕೆಲಸ ಮಾಡ್ತಾನೆ ಅಂತ ಹೇಳೋಕ್ಕೆ ಆಗ್ತಾ ಇಲ್ಲಮ್ಮ. ಲಂಗೂಲಗಾಮಿಲ್ದ ಹುಚ್ಚು ಕುದುರಂಗ ಆಡ್ತಾನೆ. ಅವ್ನು ಹೀಗ ಹಾಳಾಗಿರೋದಕ್ಕೆ ನೀವೇ ಕಾರಣ ಅಂತ ಜನಗಳು ನಿಮ್ ಕಡೆ ಬೆಟ್ ಮಾಡಿ ತೋರಿಸ್ತಾರೆ. ಹೌದಮ್ಮ, ಊರು ತುಂಬಾ ಬೊಬ್ಬೆ ಇದ್ದಿದೆ, ಸಿಕ್ಕೋರ್ ಜೊತೆ ಸಿಕ್ಕದಾಗ ಜಗಳ ಆಡ್ತಾನಂತೆ.
ನಿನಗೇನು ಹುಚ್ಚಿ ಹಿಡಿದಿದ್ದೇನೆ ಹೀಗೆ ದನ ಹುಡ ಹೊಡೆಯದ ಹೀಗೆ ಹೊಡಿಲಿಲ್ಲ ಅಂತ ತಾನೆ ನಿಮಗೂ ಊರಿನವ್ರಿಗೂ ಎಲ್ರಿಗೂ ಸಂಕಟ ಹೊಡೆದಿದ್ದೀನಿ ಸತ್ತಾಗಿ ಹೊಡೆದಿದ್ದೀನಿ ಹೋಗಿ ನೋಡಿ ಸಂತೋಷ ಪಡಿ ಸಂತೋಷ ಪಡಿ ಅತ್ತೆ ಯಶೋಧ ಮಗುಗೆ ಜನ್ಮ ಕೊಟ್ಟ ಗಳಿಗೆ ಇರಲಿ ಹೆಣ್ಣಿಗೊಂದು ಹೊಸ ತಪಸ್ಸು ಶುರು ಆಗುತ್ತೆ ಹೆತ್ತ ಮಗುನ ಸಾಕಿ ಸಲಹಿ ವಿದ್ಯಾವಂತನನ್ನಾಗಿ ಮಾಡಿ ಒಳ್ಳೆ ಮನುಷ್ಯರನ್ನಾಗಿ ಮಾಡೋ ಭಾಗ್ಯ ಹೆಣ್ಣಿನ ಪಾಲಿ ಕೊಟ್ಟಿದ್ದಾನೆ ದೇವರು ಆ ಪುಣ್ಯ ನನಗಿಲ್ಲ ಅಂತ ಕಾಣಿಸುತ್ತಮ್ಮ ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ದೀರಿ ಅತ್ತೆ ನಾನು ಹೆಚ್ಚು ದಿವಸ ನಾನು ಬದುಕಿರಲ್ಲ ಈ ಮನೆ ಭಾಗ್ಯಲಕ್ಷ್ಮಿ ಹಾಕೊಂಡು ನೀನು ನನ್ನ ಚೆನ್ನಾಗಿ ನೋಡ್ಕೊಂಡೆ ತಾಯಿ ಇನ್ನೊಂದು ಇನ್ನೊಂದು ದೊಡ್ಡ ಜವಾಬ್ದಾರಿ ನೀನು ವಹಿಸ್ತೀನಮ್ಮ ಯಶೋಧ ನನ್ನ ಮಗುನ ನೀನು ಕೈಗಿಡ್ತಿದ್ದೀನಮ್ಮ ಈ ಕೈಯಿಂದ ನಿನಗೆ ಪ್ರಮಾಣ ಮಾಡಿದೆ ಇದೇ ಕೈಯಿಂದ ಅವನ್ನ ಹೊಡೆದು ಬಿಟ್ಟೆ ಅತ್ತೆ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟೆ ಅವನ ಮೇಲೆ ಹೇಳು ಚಾರಿ ಮಾತು ಕೇಳಿ ಕೇಳಿ ಕೋಪ ಬೀಳಿಸಲಾರ್ದೆ ಅವನ್ನ ಹೊಡೆದು ಬಿಟ್ಟೆ ಅತ್ತೆ ನಿನ್ನ ಮಗನ ಹೊಡೆದು ಬಿಟ್ಟೆ ನಿನ್ನ ಮಗನ ಹೊಡೆದು ಬಿಟ್ಟೆ ಅತ್ತೆ ನಿನ್ನ ಮಗನ ಹೊಡೆದು ಇಲ್ಲ ತಾನೆ ರಮಣ ನಮಸ್ಕಾರ ಯಾರಿಗೆ ತುಂಬಾ ಜನ ಪೇಷಂಟ್ ಹೇಳಿದ್ದು ಬಿಟ್ಟಿದ್ರು ಬೇಕು ದೊಡ್ಡ ನೀರು ತುಂಬಮ್ಮ ನೋಡು ಇವಳು ಗಾಬರಿ ಪಡ್ಬೇಕಾದೇನಿಲ್ಲ ಎಲ್ಲ ಸರೋಗಿ ಬಿಡುತ್ತೆ ಮನುಷ್ಯ ಅಂದಮೇಲೆ ಜ್ವರ ಅದು ಇದು ಬರ್ತದೆ ಇನ್ನೇನು ಮುರುಗು ಬರುತ್ತೇನೋ ಎಲ್ಲಿ ನೀರು ಬರಲ್ಲ ಅಲ್ವಲ್ಲ ಅಪ್ಪ ಈಗ ಸ್ವಲ್ಪ ನೆಮ್ಮದಿ ಆಯ್ತು ನಮ್ಮ ಎಲ್ಲಿ ಅಂಡರ್ ಅಂಡ್ ಒನ್ ಅಂಡ್ ಮುಕ್ಕಾಲು ಏನು ಯೋಚನೆ ಮಾಡಬೇಡ ಎಲ್ಲ ಸರೋ ಬಿಡುತ್ತೆ ಆರ್ಡರ್ ಮಿಲ್ಲಿದೆ ಥರ್ಮಾಮೀಟ್ರ್ ನೋಡು ಒಳ್ಳೆ ಜೇನುತುಪ್ಪ ಇದೆಯಾ ರಮಣ ಮೇಲ ತಗೊಂಡ್ ಬೇಡ 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 ಕೇಳಿದೆ ಇದೆಯಾ ಅಂತ ಇದೆ ಯಾಕೆಂದ್ರೆ ಎಷ್ಟೋ ಜನ ಮನೆಯಲ್ಲಿ ಜೇನುತುಪ್ಪನೇ ಇರಲ್ಲ ನೋಡು ಈ ಪಟ್ಟಣದಲ್ಲಿ ಪುಡಿ ಇದೆ ಅದನ್ನ ಜೇನುತುಪ್ಪದಲ್ಲಿ ಚೆನ್ನಾಗಿ ಕಲಸಿ ದಿನಕ್ಕೆ ಮೂರು ಹೊತ್ತು ನಾಲ್ಗೆ ಮೇಲೆ ಹಾಗೆ ತಿಕ್ಕಬೇಕು ಸರೋ ಬಿಡುತ್ತೆ ಏನು ಯೋಚನೆ ಮಾಡಬೇಡ ಗಾಬರಿ ಪಟ್ಕೋಬೇಡ ಎಲ್ಲ ಸರೋ ಬಿಡುತ್ತೆ ಏನು ಸರಿ ಇನ್ನವರೆಗೂ ಏನಿಲ್ಲ ಕಣ ಪಂಡಿತರೆ ಪಂಡಿತರೆ ರಮಣ ನನ್ನ ಫೀಸು 2 ರೂಪಾಯಿ ಕೊಟ್ಟೆ ಹೇಳ್ಕೊಳ್ಳಿ ಹೇಗಿದ್ರೆ ನಿನಗೇನು ಯಾವತ್ತಾದ್ರೂ ಒಂದ್ ದಿವಸ ಹೀಗೆ ಸಾಯಲೇಬೇಕು ಯಾಕಿಂತ ಕೆಟ್ಟ ಮಾತಾಡ್ತೀಯ ಅದಕ್ಕೆ ಕೋಪಿ ನಿನಗೆ ಒಳ್ಳೆ ಬುದ್ಧಿ ಬರುತ್ತಾ ಅನ್ನೋ ನಂಬಿಕೆ ಅಷ್ಟೇ ಅಂತ ನಾನೇನ್ ಮಾಡಿದೆ ಹೇಳು 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 ಅಂತ ನನ್ ಕೇಳ್ತಾ ಇದೆಯಾ ಹೊರತು ಊರವರೆಲ್ಲ ಹೇಳ್ತಾ ಇರೋದು ನಿನ್ ಕಿವಿಗೆ ಬಿದ್ದಿಲ್ವೇ ಊರವರೆಲ್ಲ ಊರವರೆಲ್ಲ ಅಂತಿಲ್ಲ ಹೇಳು ಯಾರವರು ಅವ್ರನ್ನೇ ಕೇಳ್ತೀನಿ ಕೇಳಿ ಏನ್ ಮಾಡ್ತೀಯಪ್ಪ ಗೋಪಿ ಒಂದ್ ಮಾತು ಹೇಳ್ತೇನೆ ಕೇಳು
ನಾವು ಮಾಡೋ ಕೆಲಸ ನ್ಯಾಯವಾಗಿದ್ರು ನಾಲ್ಕು ಜನ ಒಪ್ಕೊಳ್ಳೋ ಹಾಗಿರ್ಬೇಕು. ಜನಗಳ ಬಿಟ್ಟು ಯಾವ ಮನುಷ್ಯನು ಒಂಟಿಯಾಗಿ ಬಾಳಕ್ಕಾಗೋದಿಲ್ಲಪ್ಪ, ಬಾಳೋಕ್ಕಾಗೋದಿಲ್ಲ. ಊರ್ ಗೊಬ್ಬರ ಎಲ್ಲ ಕಲ್ಪಿಸ್ತಾನೇಪ್ಪ ಅಂದ್ರೆ ಸೇಮ್ ಮಾಡ್ತಾನೆ ಕೂತಿದ್ದಾರೆ. ಅವ್ರಿಗೆ ಇವರು 2 ರೂಪಾಯಿ ಕೊಡ್ತಾರಂತೆ, ನಾವು ಅವ್ರಿಗೆ 2 ರೂಪಾಯಿ ಕೊಟ್ಟಂತೆ, ಅದಕ್ಕೆ ಬರೋದಿಲ್ಲ ಅಂದ್ಬಿಟ್ಟ. 2 ಕೇಳ್ದ 2 ಕೊಟ್ಟೆ, ಇವಳ ಆರೋಗ್ಯಕ್ಕಿಂತ ದುಡ್ಡೇನು ಹೆಚ್ಚಲ್ಲ. ಕರ್ಕೊಂಡ್ ಹೋಗ್ತು ಇರು ಮೀನಾ, ನಾನು ಹೋಗ್ತೀನಿ. ಗೋಪಿ ಬೇಡ, ನೀನ್ ಹೋಗ್ಬೇಡ ಗೋಪಿ, ನೀನ್ ಹೋಗ್ಬೇಡಪ್ಪ ಗೋಪಿ, ಅದು ಹೋಗ್ಬೇಡ ಅಂತ ಹೇಳಿ, ಹೋಗ್ಬೇಡ ಅಂತ ಹೇಳಿ ನಿಲ್ಸಿ, ನಾ ನಿಲ್ಸಿ. ನಿನ್ನ ಮಾತೇ ಕೇಳ್ದೆ ಇದ್ದವ್ ನನ್ನ ಮಾತು ಕೇಳ್ತಾನ? ಶಿಶು ಏನ್ ರಂಪ ಮಾಡ್ತಾನ? ಏನಪ್ಪ ನಿನ್ಗೆ? ನೀವು ಹೋದ ಸತಿ ದುಡ್ಡು ಕೊಟ್ಟಿದ್ಯಾ? ಕೊಟ್ಟಿಲ್ಲ ಅಂದ್ರೆ ಕೊಟ್ಟ ಔಷಧಿ ಮೈಗೆ ದಕ್ಕಂತ. ಇಳಿಯೋದಕ್ಕೆ ಮೆಟ್ಲ ಇರುತ್ತಪ್ಪ, ನಿನ್ನೆ ಔಷಧಿ ಕೊಟ್ಟಿದ್ದೀನಿ, ಜ್ವರ ಕಡಿಮೆ ಆಗುತ್ತೆ. ಯಾವ್ದೋ ಸುಡ್ಗಾಡ್ ಪುಡಿ ಕೊಟ್ರೆ ಜ್ವರ ನಿನ್ನೆ. ಆ ಸುಡ್ಗಾಡ್ ಪುಡಿಗೋಸ್ಕರನೇ ನಿಮ್ಮಣ್ಣ ನನ್ನ ಕಾಲಕ್ಕೆ ಬಿದ್ದುಬಿಟ್ಟು ಬೇಡ್ಕೊಂಡಿದ್ದು. ನಮ್ಮಣ್ಣ ನಿನ್ ಕಾಲಕ್ಕೆ ಬಿದ್ದ, ಅದು ನಿಮ್ಮಂತ ಬುದ್ಧಿ, ನಮ್ಮ ಔಷಧಿ ಇಲ್ಲ. ಸಲ ಈ ಮಾತು ಹೇಳ್ದೆ, ನಿನ್ನ ಬಾಯಲ್ಲಿ ಒಂದು ಹಲ್ಲಿ ಉಳಿಯಲ್ಲ. ಒಳ್ಳೆಯ ಮಾತಿನಿಂದ ಬಂದು ನಮ್ಮ ಮಕ್ಕಳಿಗೆ ಸರಿಯಾದ ಔಷಧಿ ಕೊಟ್ಟು ಜ್ವರ ನಿಲ್ಲುವಾಗ ಮಾಡ್ಬೇಕು. ನಾಳೆ ಒಳಗೆ ಇಲ್ಲ, ನಿನ್ನ ಆಸ್ಪತ್ರೆ ಔಷಧಿ ಮೇಜು ಕುರ್ಚಿ ಒಂದೇ ಇರಲ್ಲ, ಎಲ್ಲ ಚೂಚಿ ಮಾಡಿ ಚಿಂತೆ ಆಗಿಸ್ಬಿಡ್ತೀನಿ. ಎಲ್ಲಿ ಎಲ್ಲಿ ಹೊರಡಮ್ಮ, ಕೈ ಮುರಿದು ಬಿಡ್ತಾ ಇದ್ದೆ ಅವನಿಗೆ. ಅವ್ನು ಸುಮ್ಮನೆ ಬಿಟ್ಬಿಡ್ತೀನ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸ್ಬಿಡ್ತೀನಿ. ನೀವೆಲ್ಲ ಸಾಕ್ಷಿ. ಅವ್ನ ಮುಖಾನ್ ಕಂತಕ್ಷ ನಾನು ತಲೆ ಎಲ್ಗೋ ಹೊರಟೋಯ್ತು. ಅವನೇನನ್ನೋ ನೀವೇನಂದ್ರೆ ನನ್ಗೆ ಏನೂ ಗೊತ್ತಾಗ್ಲಿಲ್ಲ. ಸುಮ್ಮನೆ ಅವನನ್ನು ಕೆಳಕಿ ಬೀದಿಲಿ ಹೋಗೋ ಮಾರಿನ ಮನೆ ಒಳಗೆ ಯಾಕೆ ಕರ್ಕೋತೀರಾ? ಸುಮ್ಮನೆ ಹೋಗಿ ಔಷಧಿ ಕೊಟ್ಟು ಬಾಯಿಗಿರ ಹಲ್ಲುಗಳನ್ನು ಉಳಿಸ್ಕೊಳ್ಳಿ ಅಂದ್ರೆ ನೀವ್ ಯಾರು ಸಾಕ್ಷಿ ಹೇಳಲ್ಲ, ಅವನ ಕಡೆ ಮಾತಾಡ್ತೀರಾ? ಸರಿ, ಆಗಲ್ಲ, ಹೋಗಿ, ನಿಮ್ಗೆ ಯಾರು ಔಷಧಿ ಕೊಡಲ್ಲ. ಹೋಗಿ ಇದೆ ಔಷಧಿ ಹೊಟ್ಟೆ ಹೊಟ್ಟೆ ನಾನು ಕೆಟ್ಟೆ ಪಂಡಿತರು ಕೂಲಲ್ಲಿದ್ದಾರೆ ಔಷಧಿ. ಅಯ್ಯೋ, ಏನ್ ಗಲಾಟೆ ಮಾಡಿದೀವ್, ಏನ್ ಗಲಾಟೆ ಮಾಡಿದೆ ಅಂತದೇನಿಲ್ಲ. ಅದಕ್ಕೆ ಬರ್ತಾರೆ, ಬರ್ತಾರೆ ಏನು ಬಂದ್ರೆ ಬಿಟ್ಟೆ. ನೋಡಮ್ಮ ಯಶೋದ, ನನ್ನ ಕ್ಲಿನಿಕ್ಗೆ ಪೇಷಂಟ್ಗಳು ಬರೋದೇ ತುಂಬಾ ಅಪರೂಪ. ರೋಗ ಎಲ್ಲ ವಾಸಿ ಆಗಲಿ ಅಂತ ಒಂದು ಅಷ್ಟು ಇಷ್ಟು ಔಷಧಿ ಆ ಬಾಟ್ಲಿ ತುಂಬಿಟ್ಟಿರ್ತೀನಿ, ಅದನ್ನು ಹೊಡಿತೀನಿ. ಇದ್ರೆ ಹಾಗಮ್ಮ, ನನ್ನ ಹಣ್ಣು ಗಟ್ಟಿಯಾಗಿದೆ. ಗೋಪಿ ಚಿಕ್ಕ ಹುಡುಗ, ನೀವೇನು ಬೇಜಾರು ಮಾಡ್ಕೋಬೇಡಿ. ಚಿಕ್ಕ ಹುಡುಗ ಬೇಜಾರು ಮಾಡ್ಕೋಬಾರ್ದು, ನೀನ್ ಹೇಳೋದು ಸರಿನೇ. ನಿನಗೆ ಬೇಗ ವಾಸಿ ಆಗ್ಲಿ ಅಂದ್ಬಿಟ್ಟು ನಾನೇ ಸ್ಪೆಷಲ್ ಆಗಿ ಔಷಧಿ ತಯಾರು ಮಾಡಿದ್ದೀನಿ. ಇದು ಅಮೃತವಲ್ಲಿ ಕಲಶ, ಚಚೆ ಅಮೃತವಲ್ಲಿ ಕಷಾಯ, ಆಮೇಲೆ ಇದಿದೆ ನೋಡಪ್ಪ, ಇದು ತ್ರಿಫಲಾದಿ ಚೂರ್ಣ. ದಿನಕ್ಕೆ 3 ಸರ್ತಿ ಊಟ ಮಾಡಬಾರ್ದು ಚಚೆ, ದಿನಕ್ಕೆ 3 ಸರ್ತಿ ತಗೋಬೇಕು. ಪಥ್ಯ ಊಟ ಮಾಡಬಾರ್ದು, ಗಂಜಿ ತಗೋಬಹುದು. ಬರ್ತೀನಮ್ಮ, ವಾಸಿ ಆಗ್ಬಿಡುತ್ತೆ, ಏನು ಗಾಬರಿ ಪಡ್ಕೋಬೇಡ, ಬರ್ತೀನಿ. ಗೋಪಿ ಮನೇಲಿದ್ದಾನ? ಇರ್ಲಿ ಇರ್ಲಿ, ತುಂಬಾ ಒಳ್ಳೆ ಹುಡುಗ, ಆದ್ರೆ ಕ್ಲಿನಿಕ್ ಮಾತ್ರ ಕಳಿಸ್ಬಿಡಮ್ಮ, ಬೇಡ ಮಾಡೋದು ನಾನೇ ಬಂದ್ಬಿಡ್ತೀನಿ ಇಲ್ಲಿಗೆ. ಬರ್ತೀನಿ ಬರ್ತೀನಿ. ಇದೇನು ಮಣ್ಣ, ಇದು ನಿಮ್ಮ ಫೀಸ್ 5 ರೂಪಾಯಿ. ನನ್ನ ಫೀಸು 5 ರೂಪಾಯಿ ಕೇಳಿದ್ರಂತೆ? ಅಪ್ಪಿ ತಪ್ಪಿ ಕೂಡ ನನ್ನ ಬಾಯ್ನಲ್ಲಿ ಆತರ ಕೇಳಲ್ಲ. ನನ್ನ ಫೀಸು 1 ರೂಪಾಯಿ, ನಾನು ತಗೊಳ್ಳೋದು 1 ರೂಪಾಯಿ. ಬರ್ತೀನಿ, ಬರ್ತೀನಿ. ಅಮ್ಮ, ಆ ಪಂಡಿತ ಇದನ್ನೆಲ್ಲ 5 ರೂಪಾಯಿ ಕೊಡ್ದು ಹೋದ್ರೆ ಬರಲ್ಲ ಅಂತ ಅಂದ. ನಿನ್ನೆ 2 ರೂಪಾಯಿ ಇಸ್ಕೊಂಡು ಹೋಗಿದ್ದೆ ಮರ್ತಿಬಿಟ್ಟಿದ್ದಾರೆ, ಇವತ್ತು 1 ರೂಪಾಯಿ ಸಾಕಂತೆ. ಇದೆಲ್ಲ ಗೋಪಣ್ಣನ ಮಹಿಮೆನೇ. ಯಶೋದ ಹೇಗಿದೆಯ? ಈಗ ಹುಷಾರಾಗಿದ್ದಾರಮ್ಮ, ಬೇಗ ಕುತ್ಕಿತಾನ. ಇಲ್ಲ
ಪಟ್ಟು ನನ್ನ ಕಾಲು ಬಂದು ಬರ್ತು ಕರ್ಸ್ಕೊಂಡು ಗೋಪಿ ಮುರಳಿ ಅಜ್ಜಿಗೆ ನಮಸ್ಕಾರ ಮಾಡಿದ್ರ ಮಾಡ್ರ ಅಮ್ಮ ಮಾಡಿದ್ರು ನಾನೇ ಭೂಮಿಗೆ ಬಿದ್ದು ನಮಸ್ಕಾರ ಮಾಡೋ ಮಾಡಿದ್ರು ಅಮ್ಮ ಅಜ್ಜಿ ಒಳಗ್ ಕರೆಯ ಅಂತ ಹೋಗ್ತಾ ಇದ್ದೆ ಅಜ್ಜಿ ನಮ್ಮ ಡ್ಯಾಶ್ ನಾನ್ ಡ್ಯಾಶ್ ಹೋದ್ನೇನು ಸೂಸು ಭೂಗತಾ ಇದೆಯಾ ನಿನ್ ಮನೆ ಹಾಳಾದ ಸುಮ್ಮನಮ್ಮ ನೋಡ್ದೆ ಅವ್ನು ಹೇಗೆ ಮಾತಾಡ್ತಾ ಇದ್ದಾನೆ ತಿಂದು ತಿಂದು ಕೊಟ್ಟಿದ್ದಾನ ಈ ಗೂಳಿನ ಮೇಯಿಸೋದೊಳಗೆ ನೀನ್ ಹರಿದ ನಿನ್ನ ಮಗನ್ನೇ ಮರ್ತು ಬಿಟ್ಟಿದೀಯಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಬಂದ ಕ್ಷಣವೇ ಅವನ್ ಬೇರೆ ಇವನ್ ಬೇರೆ ಅಂತ ಯಾಕೆ ಭೇದ ಮಾಡೋಕ್ ಶುರು ಮಾಡಿದೆ ನನಗಿಬ್ರು ಅಲ್ಲಿ ಹೋಗ್ಲಿ ಬಿಡು ಅಣ್ಣ ಅತ್ತಿಗೆ ಹೇಗಿದ್ದಾರೆ ರಾಜಾರಾಣಿ ಇದ್ದಾಗಿದ್ದಾರೆ ಕತ್ತೆ ತಾಕಡಿ ಮಾಡ್ಕೊಂಡು ಬಿದ್ದಿರೋಕೆ ನಾನು ಇದ್ದೀನಲ್ಲ ಅವ್ರಿಗೇನು ಕೇಳು ಜುಮ್ಮಂತ ಇದ್ದಾರೆ ಓ ಅತ್ತೆಯವರು ಯಾವಾಗ ಬಂದ್ರಿ ಚೆನ್ನಾಗಿದೆ ನೋಡಿದ್ರ ಹೆತ್ತಮ್ಮನ ಕಂಡ ತಕ್ಷಣ ಜ್ವರ ಎಲ್ಲ ಇರ್ದೋಯ್ತು ಅಂತ ಕಾಣುತ್ತೆ ಇಲ್ಲಿ ಯಾಕೋ ದರ್ಗ ಮುಂದೆ ತಿಂದಿದ್ದ ದರ್ಗಬಾಡ್ವಾ ಸರಿ ಚೆನ್ನಾಗಿ ನೋಡ್ಕೋತಾ ಇದ್ಯಾ ನನ್ ಕಣ್ಣಿನಾಗೆ ನೋಡ್ಕೊಂತ ಇದ್ದೀನಿ ಗೋಪಣ ದಿನ ಸ್ನಾನ ಮಾಡ್ತಾ ಇದ್ಯಾ ವಾರಕ್ಕೊಂದಿನ ನಾನ್ ಸ್ನಾನ ಮಾಡದೇ ಇದ್ರು ಹುಲಿಯನ್ಗೆ ದಿನ ಸಾಬೂನ್ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದೀನಿ ತಾಲೀಮ್ ಕೊಡ್ತಾ ಇದ್ಯಾ ಕೊಡ್ತಾ ಇದ್ದೀನೋ ಇಲ್ವೋ ಎದುರಿಗೆ ಬಂದು ಕೆಣಕ್ ನೋಡಿ ನಿಮ್ ತಲೆನೆ ಹೊಡೆದಾಕುತ್ತೆ ಸಂಕ್ರಾಂತಿ ಹಬ್ಬ ಬಂತು ತನ್ನ ಟಗರ್ ಬಿಟ್ರೆ ಬೇರೆ ಟಗರೇ ಇಲ್ಲ ಅಂತ ರಂಗಯ್ಯ ಮೆರಿತಾ ಇದ್ದಾನೆ ನಮ್ಮ ಹುಲಿಯನ್ನ ಅವನ್ ಟಗರ್ ಮೇಲೆ ಕಾಳು ಬಿಟ್ಟು ಅವನ್ ಸೊಕ್ಕು ನಡಗಿಸ್ಬೇಕು ರಂಗಯ್ಯನ್ ಟಗರ ಗೋಪಣ ನಮ್ಮ ಹುಲಿಯನ್ನ ಆನೆ ಮೇಲೆ ಬಿಟ್ಲು ನಮ್ಮ ಹುಲಿಯಾನೆ ಗೆಲ್ತಾನೆ ಗೊತ್ತಾ ಇನ್ನಲೆ ಕುಸ್ತಿ ಪೈಲಾಂಡ್ ತಿನ್ನೋ ಬಾದಾಮಿ ಹಲ್ವಾ ಪಿಸ್ತಾ ತಂದು ಕೊಡ್ತೀನಿ ಚೆನ್ನಾಗ್ ತಿನ್ಸು ಹುಲ್ಲು ಸೊಪ್ಪು ತಿನ್ನೋ ಟಗರಿಗೆ ಹಲ್ವಾ ಪಿಸ್ತಾ ತಿನ್ನಿಸ್ರೆ ರೋಗ ಬಂದ್ ಸತ್ತೋಗುತ್ತೆ ಅಷ್ಟೇ ನನ್ನ ಹುಲಿಯ ಸತ್ರ ನಿನ್ ಬದುಕಿದ್ಯಾ ನಾನ್ ಬದುಕಿದ್ದೀನ ಇನ್ನಲಿಂದ ವಿಷಯ ನೀನ್ ನಾವೇ ಕಿಬ್ಬಿಡ್ತೀನಿ ಬಿಡ್ತಾನ ರಂಗಪ್ಪ ಸಂಕ್ರಾಂತಿ ಹಬ್ಬ ಮೂರ್ ದಿನ ಐತೆ ಊರಾಗೆಲ್ಲ ತಯಾರಿ ನಡೆದದು ಊರ್ನಾಗೆಲ್ಲ ಜಾತ್ರೆಗೆ ತಯಾರಿ ನಡೆದೈತೆ ಅದಕ್ಕೆ ನಿಮಗೆ ಯಾಕೆ ಯೋಚನೆ ಅದು ಸರಿ ಕಣಪ್ಪ ಮಡ್ಗ ದೇವಸ್ಥಾನದ ಮುಂದೆ ಏನ್ ಮಡಗ್ಸಾನ ನಾಟಕ ಇಡಿಸ್ಬಿಡವ ರಾಮಾಯಣವ ಅರೆ ರಾಮಾಯಣ ಮಹಾಭಾರತ ಕೊಂದಿರ್ತಾರೆ ಏನಾದ್ರೂ ಹೊಸದು ಬೇಕು ಹೊಸದು ಬೇಕು ಅಂದ್ರೆ ಗಾಬ್ರಾ ಡ್ಯಾನ್ಸ್ ಇಟ್ಬಿಡವ ಗಾಬ್ರಾ ಡ್ಯಾನ್ಸ್ ನೀರಿ ಕ್ಯಾರೇಜ್ ಡ್ಯಾನ್ಸ್ ಕ್ಯಾರೇಜ್ ಡ್ಯಾನ್ಸ್ ಲೇಟ್ ಅದನ್ನು ಹೇಳಕ್ ಬರಾಕಿಲ್ವಲ್ಲೋದಿದಿಗೆ ಅದು ಕಾರೇಜು ಅಲ್ಲ ಗಾಬ್ರಿನೂ ಅಲ್ಲ ಅದು ಖಾಬ್ರಿ ಡ್ಯಾನ್ಸ್ ಅದು ಸರಿ ಕಂಡ್ರಯ್ಯ ದೇವಸ್ಥಾನದ ಮುಂದೆ ಅದನ್ನೆಲ್ಲ ಮಾಡಿದ್ರೆ ಚೆಂದಾಗಿರಾಕಿಲ್ಲ ನಿಮ್ಗೆ ಅದು ಬೇಕಾದ್ರೆ ಬೇರೆ ಕಡೆ ಮಡ್ಗಣ ಪೈಸಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ನಾನಿಲ್ವಾ ನೀ ಸುಮ್ಕಿರು ಹೇಗಿದ ನಮ್ ಹುಲಿಯ ಅವನ್ಗೇನು ಹುಲಿ ಹುಲಿ ಇದ್ದಂಗಿದ್ದಾನೆ ಹಾಗೆ ಅವರು ಇವರು ಕಣ್ಣಾಕೆ ಈಗಾಗಿದೆ ಏನಾಗಿದೆ ನೆನ್ನೆಯಿಂದಲೂ ಏನು ತಿಂತ ಇಲ್ಲ ಗೋಪಣ್ಣ ಬಹಳ ಮಂಕಾಗಿದೆ ಅಯ್ಯೋ ಮೈ ಸುಡ್ತಾ ಇದೆ ಜ್ವರ ಬಂದಿದ್ಯೋ ಏನು ಮತ್ತೆ ಮನುಷ್ಯರ ತಿನ್ನ ಹಲ್ವಾ ಮಿಠಾಯಲ್ಲ ಇದಕ್ ತಿನ್ನಿದ್ರೆ ಜ್ವರ ಬರ್ದೇ ಬಿಡುತ್ತಾ ಅಯ್ಯಯ್ಯೋ ಹುಲಿಯ ಏನಾಗಿದೆಯೋ ನಿನ್ಗೆ ನನ್ಗೆ ಹೀಗಾಗ್ತಾ ಇದೆ ಅಂತ ಹೇಳೋಕೆ ದೇವ್ರ ಬಾಯ್ಕೊಳ್ಲಿಕ್ಕಲ್ಲ ನಿನ್ಗೆ ಅಜೀರ್ಣ ಇರ್ಬೋದು ಡಾಕ್ಟರ್ಗೆ ಔಷಧಿ ಕೊಡ್ಸೋ ಸರಿ ಹೋಗ್ಬೋದು ನಾನು ಈಗಲೇ ಹೋಗಿ ಡಾಕ್ಟರ್ ಕರ್ಕೊಂಬರ್ತೀನಿ ಡಾಕ್ಟ್ರೆ ನಿಂತ್ಕೊಳ್ಳಿ ಡಾಕ್ಟ್ರೆ ನಿಂತು ತರಬಿಡು ಹಿಡ್ಕೊಳ್ಳೋ ಹಿಡ್ಕೊಳ್ಳೋ ಬ್ರೇಕ್ ಇಲ್ಲ ಇದಕ್ಕೆ ಹಿಡ್ಕೋ ಹಾಗೆ ಏನಪ್ಪ ಏನಾಯ್ತು ನಿನಗೆ ನಮ್ಮ ಹುಲಿಯನ್ಗೆ ನೆನ್ನೆಯಿಂದ ಏನು ತಿನ್ನೋಳ್ವಂತೆ ಮೈಯೆಲ್ಲ ಸುಡ್ತಾ ಇದೆ ಸುಮ್ಮನೆ ಇರ್ತಾನೆ ಹುಲಿಯ ಅಂದ್ರೆ ನಿನ್ ತಗರಲ್ವೇ ಹೌದು ನಾನು ಶಿಶು ವೈದ್ಯ ಪಶು ವೈದ್ಯ ಅಲ್ಲ ಹಾಗೆ ಹೋಗ್ಬೇಡ ಡಾಕ್ಟ್ರೆ ಔಷಧಿ ಕೊಟ್ಟು ಹುಲಿಯನ್ನ ಗುಣಪಡಿಸಿ ದುಡ್ಡು ಕೊಡ್ತೀನಿ
ನೋಡಪ್ಪ, ನೀನ್ ದುಡ್ಡು ಕೊಡ್ತೀಯಾ ನನಗೆ ಗೊತ್ತು, ಆದ್ರೆ ನಾನು ಕೊಡೋ ಔಷಧಿ ಮನುಷ್ಯರಿಗೆ ಮಾತ್ರನಪ್ಪ. ಮನುಷ್ಯನ ಪ್ರಾಣನೇ ಹುಲಿಯಿಂದ ಪ್ರಾಣನೇ. ಒಂದ್ ಪ್ರಾಣನ ಗುಣಪಡಿಸೋ ಔಷಧಿ ಇನ್ನೊಂದ್ ಪ್ರಾಣನ ಗುಣಪಡಿಸುತ್ತೆ. ಕೊಡಿ ಡಾಕ್ಟ್ರೆ, ದಯವಿಟ್ಟು ಔಷಧಿ ಕೊಡಿ. ಪ್ರಾಣಕ್ಕೆ ಬಂತಲ್ಲ, ಸ್ವಲ್ಪ ಹಿಡ್ಕೋ, ನೋಡ್ತೀನಿ. ನೋಡು, ಒಂದ್ ಎರಡು ಮೂರು ಔಷಧಿಗಳನ್ನ ಸೇರಿಸಿ ಸ್ಟ್ರಾಂಗ್ ಆಗಿ ಒಂದು ಡೋಸ್ ಕೊಡ್ತೀನಿ, ಗುಣ ಆದರೂ ಆಗಬಹುದು. ಒಂದ್ ವೇಳೆ ವಾಸಿ ಆಗಲಿಲ್ಲ ಅಂತ ಹೇಳಿದ್ರೆ ಪುನಃ ನನ್ನ ಮಾತ್ರ ಸತಾಯಿಸ್ಬೇಡ, ಗೊತ್ತಾಯ್ತೇನು? ಇದನ್ನ ಗರಿಕೆ ಹುಲ್ಲಲ್ಲಿ ಸೇರಿಸಿ ದಿನಕ್ಕೆ ಮೂರು ಸರ್ತಿ ತಿನ್ನಿಸ್ಬೇಕು, ಗೊತ್ತಾಯ್ತಾ? ಹೋಗು, ಯೋಚನೆ ಮಾಡ್ಬೇಡ, ಹೋಗು. ಹುಡ್ಕೊಟ್ಟೆ ಬೇಡ, ನಿನ್ ದಯ ಒಂದಿದ್ರೆ ಸಾಕು, ಸ್ವಲ್ಪ ಹಿಡ್ಕೋ. ಸೈಕಲ್ನಿಂದ ಹಿಡಿದು ಬಿಟ್ರೆ ಹತ್ತೊಂದು ಕಷ್ಟ. ಬಿಡು ಬಿಡು ಡಾಕ್ಟರ್, ಸೈಕಲ್ ಬ್ರೇಕಿಲ್ಲ ಅಂದ್ರೆ ಹುಷಾರು. ಸಂಕ್ರಾಂತಿ ಬಂತಮ್ಮ ಸಂಕ್ರಾಂತಿ ಬಂತು, ಸಂಕ್ರಾಂತಿ ಬಂತಮ್ಮ ಸಂಕ್ರಾಂತಿ ಬಂತು, ಸುಖ ಶಾಂತಿ ತಂತಮ್ಮ ಮನ ತುಂಬಿ ಬಂತು. ಸಂಕ್ರಾಂತಿ ಬಂತು, ಸಂಕ್ರಾಂತಿ ಬಂತಮ್ಮ ಸಂಕ್ರಾಂತಿ ಬಂತು. ಭೂತಾಯಿ ಕೊಟ್ಟವಳೆ ಬೇಕಾದ ಭಾಗ್ಯ, ಭೂತಾಯಿ ಕೊಟ್ಟವಳೆ ಬೇಕಾದ ಭಾಗ್ಯ, ಕೈ ತುಂಬ ನೀಡಮ್ಮ ಹೆಚ್ಚಲಿ ಸೌಭಾಗ್ಯ, ಕೈ ತುಂಬ ನೀಡಮ್ಮ ಹೆಚ್ಚಲಿ ಸೌಭಾಗ್ಯ. ಭೂತಾಯಿ ಕೊಟ್ಟವಳೆ ಬೇಕಾದ ಭಾಗ್ಯ, ಕೈ ತುಂಬ ನೀಡಮ್ಮ ಹೆಚ್ಚಲಿ ಸೌಭಾಗ್ಯ. ಸಂಕ್ರಾಂತಿ ಬಂತಮ್ಮ ಸಂಕ್ರಾಂತಿ ಬಂತು, ಸಂಕ್ರಾಂತಿ ಬಂತಮ್ಮ ಸಂಕ್ರಾಂತಿ ಬಂತು. ಹುಲಿಯ ಹನುಮಾನ್ ಜಯಂತಿ ಎದುರಿಸ್ಬೇಕು. ಕರಿಯ, ಈ ಹುಡುಗರು ಕೊಬ್ಬು ಹಡಗಿಸೋವರೆಗೂ ನನಗೆ ಮನಸ್ಸು ಸಮಾಧಾನ ಇಲ್ಲ ಕಣು. ಏನ್ ಮಾಡೋದು?
ಅಯ್ಯೋ ನನ್ನ ಕಚ್ಚ ಬಿಡ್ರೋ
ಕೇಳಾಗೋದಿಲ್ಲ ಅಂದ್ರೆ ನೀನ್ ಯಾಕೆ ಒಂದು ಸಾಹಿತ್ಯ? ನೀನ್ ಅವನು ಕೇಳಕ್ಕೆ ನಾನ್ಯಾರ? ಏನೋ ಮಾಡ್ತೀಯಾ? ಏನ್ ಇನ್ನೊಂದ್ಸಲ ಈ ರೀತಿ ಮಾಡಿದ್ ಗೊತ್ತಾದ್ರೆ ಇದಕ್ಕೆ ನಾಳೆ ಹಾಕಿಸ್ಕೊಡ್ತೀನಿ. ಹುಷಾರ್ ಇರು ಇರು, ನಮ್ಮ ಅಪ್ಪಂಗೇಳ್ ಮಾಡಿಸ್ತೀನಿ. ನಿಮ್ಮ ಅಪ್ಪನ ಅಪ್ಪನ ಹೇಳ್ಕೊ ಹೋಗಲ್ಲ. ಜಯ ಹನುಮಾನ್! ನನ್ನ ಮಗನ ಮೇಲೆ ಕೈ ಮಾಡುವಷ್ಟು ಕೋಪ ಬಂದ್ಬಿಡ್ತಾ ಅವನಿಗೆ. ತಯಾರು ಮಾತ್ರ ನಿನ್ನ ಜೊತೆ 10 ಜನ ಆಡಗನ್ ಕರ್ಕೊಂಡು ಹೋಗಿ ಅವ್ರ ಅಣ್ಣ ರಾಮಣ್ಣನ ಗದ್ದೆಗೆ ನುಗ್ಗಿ ಇರೋ ದವಸ ಧಾನ್ಯನ ಒಟ್ಕೊಂಡು ಬಂದ್ರು. ಬುದ್ಧಿ, ಅವ್ರ ಮೊದಲೇ ನಮ್ಗೆ ಸಾಲ ಕೊಡ್ಬೇಕಲ್ಲ ಬುದ್ಧಿ. ಹೌದಲ್ವಾ? ಏಯ್, ಅದೇ ಕಾರಣ ಸಾಕಣ, ಹೋಗ ನುಗ್ಗಿ ಎಲ್ಲ ಎತ್ಕೊಂಡ್ ಬಂದ್ರು. ಆಯ್ತು. ಯಾರಪ್ಪ ಮನೆ ಸುತ್ತು ಅಂತ ದಾನ ಮಾಡ್ತಿದ್ಯಾ? ಯಾಕೆ ಗದ್ದೆಗೆ ಗಲಾಟೆ ಮಾಡ್ತಿದೆ? ವರ್ಷಕ್ಕೊಂದ್ಸಲ ಬಡವರಿಗೆ ಸುಗ್ಗಿ ಕಾದ ಕೊಡೋ ದಾನ ಇದು. ಇದನ್ನ ಕರೀತಾ ಇದ್ದೀರಿ? ಏನ್ ಮುಖ ನೋಡ್ತೀರಿ? ಹೋಗಿ ತಗೊಳ್ರ. ಇನ್ನೊಬ್ರು ಸತ್ತು ದಾನ ಕೊಡಕ್ಕೆ ಏನ್ ಅಧಿಕಾರ? ನನ್ನ ಗದ್ದೆ, ನಾನು ದೇವರ ಸರಿಸಿ ಬೆಳೆದಿರೋ ಧಾನ್ಯ ಕೊಡಬೇಡ ಅಂತ ಹೇಳೋದಕ್ಕೆ ಯಾವ್ದು ಅಧಿಕಾರ ಇಲ್ಲ. ಇದು ಜಮೀನ್ದಾರ ಅಪ್ಪಣೆ, ಅವ್ರ ಸಾಲಕ್ಕೆ ಇದೆಲ್ಲ ಜಪ್ತಿ ಮಾಡ್ತಿದ್ವಿ. ಏಯ್, ಏನ್ ಮುಖ ನೋಡ್ತಿದ್ದೀರಿ? ತುಂಬ್ರೆ ಇದೆಲ್ಲ ತುಂಬಿ ಗಾಡಿ ಮೇಲೆ ಇರಿ. ಅನ್ಯಾಯ, ಅನ್ಯಾಯ, ತುಂಬಾ ಅನ್ಯಾಯ. ಯಾವ ಅನ್ಯಾಯ? ನ್ಯಾಯ ಅನ್ಯಾಯ ಈಗ ಬಗಲ್ತೀಯಾ? ನಿನ್ ತಮ್ಮ ನಮ್ ಜಮೀನ್ದಾರ ಮಗನ್ ತಲೆ ಹೊಡೆಯುವಾಗ ಎಲ್ಲಿ ಹೋಗಿತ್ತು ಜ್ಞಾನ? ನಮ್ಮ ಜಮೀನ್ದಾರ ಮಗನ್ ತಲೆ ಹೊಡೆದ್ನೆ ಗೋಪಿ. ಗೋಪಿ, ಗೋಪಿ, ಅವನ್ ಹೇಳೋನು ಕೇಳೋನು ಯಾರಿದ್ದಾರೆ? ಎಲ್ಲೋ ತೊಳಗಿರ. ಇವತ್ತು ಅವನು ಮುಗಿಸ ಕಂಡುಕೊಳ್ಳೋದಿಲ್ಲ. ಯಾಕಿಷ್ಟು ಕೋಪ? ಈಗ ತಡೆದು ತಡೆದು ಅವನ ಅಟ್ಟದ ಮೇಲೆ ಕೂರ್ತು ಹಾಳು ಮಾಡಿದೆ, ನಮ್ಗೆ ಈಗ ತಂದಿಟ್ಟ. ಅವನೇನ್ ಮಾಡ್ದ ಅದನ್ನಾದ್ರೆ ಹೇಳಿ. ಹೇಳ್ತೀನಿ, ಚೆನ್ನಾಗಿ ಕಿವಿಗೊಟ್ಟು ಕೇಳು. ಗದ್ದೆಯಲ್ಲಿರೋ ದವಸಾಧನನ್ನೆಲ್ಲ ಹೊತ್ಕೊಂಡು ಹೋದ್ರು, ಈಗ ಮನೆಗೆ ನುಗ್ಗಿ ಮನೆಯಲ್ಲಿರೋದನ್ನು ಹೊತ್ಕೊಂಡು ಹೋಗ್ತಾರೆ. ಯಾಕೆ? ಯಾಕೆ? ಜಮೀನ್ದಾರ ಮಗನ್ ನಾನ್ ನಿನ್ನ ಗೋಪಿಯ ಹೊಡೆದುದಕ್ಕೆ. ಹೊಡೆಯೋದು ಅಂದ್ರೆ ಆಗ ಮೂಗು ಮೂಗಿ ನೋಡಿದ್ರೆ ಕೆಚ್ಚಿಬಿಟ್ಟವನೆ. ಹೊಡೆದಾಗ ಅಟ್ಲೋ ರಕ್ತ ಸುರಿದಿದಂತೆ. ಪಾಪ, ಆ ಹುಡುಗ ಬಸಿಗೆ ದೇ ಹೆಚ್ಚು. ನೀ ಸುಮ್ಮನಿರಿಮ್ಮ, ಎಲ್ಲ ಕಣ್ಣಿಂದ ನೋಡಿದ್ರ ಹಾಗೆ ಮಾತಾಡ್ಬೇಡಿ. ಬೇಕಾದ್ರೆ ಈಗ ಹೊರಗೆ ನೋಡ್ಬಿಟ್ಟು ಬಾ, ಬಟ್ಟಿಗೆ ಅನಾಸಕ್ತಿ ನಾನು ಅಂತ ತಿಳಿಸಿ ಬಾಳಿಸ್ಕೊತೀರಾ? ಉರಿ ಮೇಲೆ ಉಂಟಾಗ್ಬಿಡಿ, ಅದೇನು ಅಂತ ನಾನೇ ತಿಳ್ಕೊತೀನಿ. 50 ಸಾರಿ ತಿಳ್ಕೊಂಡು ಏನ್ ಪ್ರಯತ್ನ? ಇವತ್ತು ಅವನ ಕಾಲು ಮುಟ್ಟು ಬಿಡ್ತೀನಿ. ಇಲ್ಲ, ಅವ್ನು ಹೊಡೆಯಕ್ ನಾನು ಬಿಡಲ್ಲ. ಬೇಕಾದ್ರೆ ನೆನ್ ಹೊಡಿ, ಆಮೇಲೆ ಆಮೇಲೆ ಕೈ ಎತ್ತಿ. ಹಾಗಾದ್ರೆ ಅವನು ಈ ಮನೇಲಿ ಇರೋದೇ ಬೇಡ. ಅವನ ಭಾಗ ಅವನು ತಗೊಂಡು ಎತ್ತಾಗಾದ್ರೂ ಹಾಳಾಗೋಗ್ಲಿ. ಏನಂದ್ರಿ? ಏನಂದ್ರಿ? ಅವನಿಂದ ಅವನು ಮಾಡ್ತಾ ಇರೋ ಕೆಲಸಗಳಿಂದ ಜನಗ ಹತ್ರ ಛೇತು ಅಂತ ಊಸ್ಕೊಳ್ಬೇಕಾಗಿದೆ. ಎಷ್ಟೊಂದು ಸಹಿಸಲಿ ಕೊಳ್ಳ, ಅವನಿಗೂ ನನಗೂ ಯಾವ ಸಂಬಂಧವಿಲ್ಲ. ಬದುಕಿದ್ರೆ ಬದುಕಲಿ, ಸತ್ತರೆ ಸಾಯಿ. ರಾಮರಾಮ, ಯಾಕಿಂತ ಮಾತಾಡ್ತಾ ಇದ್ದೀರಿ? ಕಾರಣ ಇಲ್ಲದೆ ಅವ್ನು ಯಾವ ಕೆಲಸನೂ ಮಾಡೋದಿಲ್ಲ. ನೀವು ಹೊಡೆದ್ರೂ ಸರಿ, ಕೊಂದ್ರೂ ಸರಿ, ಈ ಭಾಗ ಆಗೋಕೆ ನಾನು ಒಪ್ಪೋದಿಲ್ಲ. ನಮ್ಮ ಅತ್ತೆ ಕೊಟ್ಟಿರೋ ಮಾತನ್ನ ನಾನು ತಪ್ಪೋದಿಲ್ಲ. ರಾಮ, ರಘುರಾಮ,
ಈ ಮನೆಯಲ್ಲಿ ಶಾಂತಿ ನೆಲೆಸೋದೇ ಇಲ್ವೇ ಸ್ವಾಮಿ. ಎಂಥ ಕೆಲಸ ಮಾಡಿಬಿಟ್ಟೆ ಗೋಪಿ, ನಿನ್ನ ದೃಷ್ಟಿಯಲ್ಲಿ ಸರಿ ಅಂತ ತಿಳಿದಿದ್ದನ್ನ ನಿನ್ನ ಮನಸ್ಸು ಬಂದಾಗ ನೀನ್ ಮಾಡ್ತಾ ಇರೋದ್ರಿಂದ ಎಷ್ಟು ಜನ ಕಷ್ಟ ಪಡ್ಬೇಕು ಗೊತ್ತಾಯ್ತಾ? ನಿಮ್ಮ ಅಣ್ಣನ ಮನಸ್ಸು ಎಷ್ಟು ನಂಬಿದೆ ಗೊತ್ತಾ ಗೋಪಿ? ನಾಲ್ಕು ಜನರನ್ನ ಎದುರು ಹಾಕೊಂಡು ಬದುಕೋದು ಕಷ್ಟ. ಬುದ್ಧಿವಂತರಾಗಿ ಜನಗಳ ಜೊತೆಯಲ್ಲಿ ಸೇರಿ ಬದುಕಬೇಕಪ್ಪ. ಯಾವತ್ತೂ ಒಳ್ಳೆ ಬುದ್ಧಿ ಬರುತ್ತೋ ಕಾರಣ. ಅತ್ತಿಗೆ, ಅತ್ತಿಗೆ, ಇನ್ಮೇಲೆ ಇಂಥ ಕೆಲಸ ಯಾವತ್ತಿಗೂ ಮಾಡೋದಿಲ್ಲ. ಬೇಡಮ್ಮ. ಅತ್ತಿಗೆ, ಇನ್ಮೇಲೆ ಯಾವ ನ್ಯಾಯಕ್ಕೂ ಹೋಗೋದಿಲ್ಲ, ಯಾವ ಧರ್ಮಕ್ಕೂ ಹೋಗೋದಿಲ್ಲ. ಯಾರೇನಂದ್ರು ಸರಿ, ಏನ್ ಮಾಡಿದ್ರು ಸರಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ನನಗೆ ನಂಬಿಕೆ ಇಲ್ಲ ಗೋಪಿ. ನಂಬು ಅತ್ತಿಗೆ, ನನ್ನ ಮಾತು ನಂಬು. ಇದಕ್ಕೆ ಸೀತಾರಾಮನೇ ಸಾಕ್ಷಿ. ಗೋಪಿ, ಅತ್ತಿಗೆ, ಗೋಪಿ, ಗೋಪಿ. ನನ್ನ ಅತ್ತಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅದನ್ನ ನಡ್ಸ್ಕೊಂಡು ಹೋಗೋದಕ್ಕೆ ಶಕ್ತಿ ಕೊಡು, ಬುದ್ಧಿ ಕೊಡು, ಎಲ್ಲ ನಿಮಗೆ ಸೇರಿದ್ದೆ. ಗೋಪಿ, ಗೋಪಿ ನೋಡು ಗೋಪಿ, ಗೌಳಿಗೆ ರಂಗಣ್ಣ ಮಾರಕ್ ತಗೊಂಡೋಗ್ತಾ ಇದೆ ದಾಲ್ನಲ್ಲಿ ನೀರ್ ಬೇರ್ಸಿ ಜನಗಳು ಮೋಸ ಮಾಡ್ಬೇಡ ಅಂದ್ರೆ ಮಗದ್ನ ನೋಡ್ದ? ನೋಡು, ರಕ್ತ ಸುರಿತಾ ಇದೆ. ಈಗೇನ್ ಮಾಡೋದು ಸೈನಿಕರೆ? ರಂಗಣ್ಣನ ದೊಡ್ಡಿಗೆ ನುಗ್ಗಿ ಕರುಗಳನ್ನೆಲ್ಲ ಬಿಚ್ಚಿಬಿಟ್ಟು ಹಾಲು ಕೊಡಿಸ್ಬಿಡೋದು ಅಷ್ಟೇ. ಇದು ಸರಿಯಾದ ಸಿಕ್ಕೆ ಅಲ್ವಾ? ಏನು ಗೋಪಿ? ಗೋಪಿ ಬೇಡ, ಬೇಡ. ಬೇಡ ಯಾಕೆ ಬೇಡ? ಇನ್ಮೇಲಿಂತ ಕೆಲಸಕ್ಕೆ ನಾನು ಬರೋದಿಲ್ಲ. ಸುಳ್ಳು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ಯಾ? ನೋಡು ರಕ್ತ, ಸತ್ಯ ಕಣೋ ದೇವರಾಣೆ. ಆ ದೇವ್ರ ಮುಂದೆ ಹೇಳ್ತಿರೋದ್ರಿಂದಲೇ ನಾನು ಬರೋದಿಲ್ಲ. ನೀನ್ ಕರೆದಾಗ ನಾವೆಲ್ಲ ಬರ್ಲಿಲ್ವಾ? ಈಗ ನಾವ್ ಕರೆದಾಗ ನೀನ್ ಬರೋದಿಲ್ಲ ಅಂತೀಯ? ನಾವು ಜಮೀನ್ದಾರ ಮಗಂಗ್ ಹೊಡೆದ್ವಿ ಅಂತ ನಮ್ ಗದ್ದೆಗೆ ಜವಾನ್ರನ್ ಕಳಿಸಿ ನಮ್ ಭತ್ತನೆಲ್ಲ ಹೊಡ್ಸ್ಕೊಂಡು ಹೋದ್ರು. ಹಾಗಾದ್ರೆ ಜಮೀನ್ದಾರ್ ಮನೆಗೆ ನುಗ್ಗೋಣ ಅಂತ ಹೇಳ್ತೀಯಾ? ಅದ್ರಿಂದ ನಮ್ಮಣ್ಣನ್ ಕೋಪ ಬಂದು ನಮ್ಮ ಅದಕ್ಕೆ ಕಪ್ಪಾಳ ಕೊಡ್ದ. ನಡಿ, ಮೊದ್ಲಾಗಾದ್ರೆ ನಿಮ್ಮ ಅಣ್ಣನ ಕೈ ಮುರಿಯೋಣ. ಬೇಡ, ಅದರಿಂದ ನಮ್ಮ ಅದಕ್ಕೆ ತುಂಬಾ ಸಂಕಟವಾಗುತ್ತೆ. ಇನ್ಮೇಲಿಂತ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನಮ್ಮತ್ತೆಗೆ ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಟಿದ್ಯಾ? ಸರಿ 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 ಗೋಪಿ, ನಾವು ಹೋಗ್ತೀವಿ. ಹನುಮಾನ್ ಸೈನ್ಯ ಗೋವಿಂದ. ಮುರಳಿ, ನೀನ್ ನಿನ್ ಕ್ಲಾಸ್ಗು. ಕೃಷ್ಣದೇವರಾಯನು ಸಂಗೀತ ಶಿಲ್ಪ ಲಲಿತ ಕಲೆ ಇವುಗಳು ಇಲ್ಲ ಅಲ್ಲೇನಿಲ್ಲ. ಯಾಕೆ ಸರ್, ಸರಿಯಾದ ಹೊತ್ತಿಗೆ ಬಂದಲ್ಲ. ನಿನ್ನ ಸ್ಕೂಲ್ ಸೇರಿಸಬಾರ್ದು ಅಂತ ಜಮೀನ್ದಾರ ಅಪ್ಪಣೆ ಆಗಿದೆ ಅಲ್ಲ. ಅವ್ರ ಮಗನ ತಲೆ ಹೊಡೆದು ಹೊಟ್ಟ ಸುರಿಸಿ ಪುನಃ ಅವ್ರ ತಟ್ಟ ಸ್ಕೂಲ್ಗೆ ಬರ್ತಾ ಇದೆಯಾ? ಹೋಗೋ ಹೊರಗೆ, ಇನ್ನು ಇಲ್ಲಿ ನಿಂತಿದ್ದೀರ? ಹೋಗೋ ಹೋಗೋ ಹೊರಗೆ. ಹೋಗ್ರಿ ಅಂತಂದ್ರು ಜಮೀನ್ದಾರರು ಸ್ಕೂಲೇ ಬೇಡ ಅಂತಂದ್ರೆ ನನ್ನ ಗತಿ ಏನು? ಏನ್ ಮುರಳಿ, ಕ್ಲಾಸ್ ಬರ್ಬೇಡ ಅಂತ ಮೇಸ್ಟ್ರು ಹೇಳಿದ್ರು. ಮುರಳಿ ಇಲ್ಲೇ ಇರು. ಎಲ್ಲಿಗೆ ಹೋಗ್ತೀಯ ಚಿಕ್ಕಪ್ಪ? ಜಮೀನ್ದಾರ ನೋಡಕ್ಕೆ. ರಂಗಪ್ಪನ್ ಹೇಳ, ಜಮೀನ್ದಾರ್ ಹೇಳವ್ರೆ ನಿಮ್ ಮೂರ್ ಹೋಟೆಲ್ ನಮ್ಗೆ ಹಾಕ್ಬೇಕಂತ ಅಂತ ಹೇಳಿದ್ರು ಅಂತ ಹೇಳು. ಗೋಪಿ ಬತ್ತಾಗುತ್ತೆ. ಗೋಪಿನ ಯಾಕೆ ಬರ್ಲಿ, ನಮಗೇನು ಭಯ? ಭಯ ಅಲ್ವೋ? ಅವನ ಜೋಬಲ್ಲಿ ಚಾಕುನ ಬಾಕುನ ಇದ್ದ ಪೋಡ್ರ. ಏಯ್, ಯಾಕೋ ಬಂದೆ ಇಲ್ಲಿಗೆ? ಜಮೀನ್ದಾರ ನೋಡಕ್ಕೆ. ಇಲ್ಲಿ ನನ್ನ ಬಗ್ಗೆ ಕೇಳಿಸ್ತದೆ,
ಸ್ಕೂಲ್ ಸೇರ್ಸ್ಬೇಡ ಅಂದಂತೆ. ಬಿಡ್ತಾರ? ಊರ್ನವರೆಲ್ಲ ನಿನ್ ಮೇಲೆ ಚಾಡಿ ಹೇಳಿದ್ರು ಕೂಡ ಏನೋ ಹುಡುಗ ಅಂತ ಸುಮ್ಮನೆ ಬಿಟ್ಟಿದಾರಷ್ಟೇ. ಈಗ ಅವ್ರ ಮಗನ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಬಿಡ್ತಾರ? ನನ್ ಕ್ಷಮಿಸಿ, ಕ್ಲಾಸ್ಗೆ ಸೇರ್ಸ್ಕೊಳಕ್ ಅಪ್ಪಣೆ ಕೊಡಿ. ಕ್ಷಮಿಸ್ತೀನಿ, ಕ್ಷಮಿಸ್ತೀನಿ. ಇಂಗ್ಲೋರ್ ನಿಮ್ಗೂ ಬೇಳಿದ ಸ್ಕೂಲ್ ಸೇರ್ಸ್ಕೊಳ್ಳಿ ಕಪ್ಪನೆ ಕೊಡಿ. ಏ ವಕ್ರಗಣ್ಣ, ಯಾಕೋ ಸಾಯ್ತಾ ಇದ್ಯಾ? ಹಾಕೋಲೆ ಬೇಡಿಪ್ಪ, ಬೇಡಿಪ್ಪ. ಅವನ್ನ ಹೊಡಿಬೇಡಿ, ಸಾಕು, ನಿಲ್ಸಿ ಅಂತ ಹೇಳಿಪ್ಪ, ಹೇಳಿಪ್ಪ. ಪಂಚಾಕ್ಷರಿ, ಪಂಚಾಕ್ಷರಿ, ನನ್ನ ಸ್ಕೂಲ್ ಸೇರ್ಸೋದ್ ಬೇಡ ಅಂತ ಹೇಳಿದಂತೆ ನಿಮ್ ತಂದೆ. ಇದ್ ನಮ್ಮ ಮಧ್ಯೆ ಗೊತ್ತಾದ್ರೆ ತುಂಬಾ ಸಂಕಟ ಪಡ್ತಾಳೆ. ಅವ್ರಿಗೆ ಇಷ್ಟ ಬಂದಷ್ಟು ಹುಡುಗಿ, ಆದ್ರೆ ಸ್ಕೂಲ್ಗೆ ಸೇರ್ಸು ಅಂತ ಹೇಳು ಪಂಚಾಕ್ಷರಿ. ಅಪ್ಪ, ನಾವು ಹುಡುಗರು, ಒಂದ್ಸಲ ಜಗಳ ಆಡ್ತೀವಿ, ಒಂದ್ಸಲ ಕೂಡಿ ಆಡ್ತೀವಿ. ಕ್ಷಮಿಸಿಪ್ಪ, ಅವನ ಸ್ಕೂಲ್ಗೆ ಸೇರ್ಸಾಗ ಮಾಡಿಪ್ಪ. ಸರಿ ಕಣ. ಏ ಗೋಪಿ, ಇನ್ಮೇಲಾದ್ರೂ ಸರಿಯಾಗಿ ನಡ್ಕೋ. ಏನ್ ಭದ್ರ ಬುದ್ಧಿ, ಇವನ್ನ ಸ್ಕೂಲ್ ಸೇರಿಸ್ಕೋಬೇಕಂತೆ ಅಂತ ಆ ಮೇಸ್ಟರ್ ಹೇಳು. ಆಗ್ಲಿ ಬುದ್ಧಿ. ಇನ್ನೊಂದು ವಿಷಯ. ಏನು? ನಮ್ ಗದ್ದೆ ಬತ್ತಾನೆಲ್ಲ ಕೊಟ್ಟು ಕಳಿಸ್ತೀನಿ, ಹೋಗೋ. ನಾ ಬರ್ತೀನಿ ಪಂಚಾಕ್ಷರಿ. ಏನು ಗೊತ್ತೆ? ಏನು? ಏನಾಯ್ತು? ಎಷ್ಟು ಹೊಡೆದ್ರ ಹೇಳು ಮಣಿ? ಚಿಕ್ಕಪ್ಪನ ಸ್ಕೂಲ್ ಮೆಸ್ಟ್ ಹೊಡೆದ್ರ? ಇಲ್ಲಮ್ಮ. ಮತ್ತೇನಾಯ್ತು ಹೇಳು? ಜಮೀನ್ದಾರ್ ಮನೆ ಹೋಗಿದ್ದೆ. ಅಲ್ಲಿಗೆ ಹೋದೆ? ಸ್ಕೂಲ್ಗೆ ಸೇರಿಸ್ಬೇಡ ಅಂತ ಹೇಳಿದ್ರು. ನನ್ನ ತಪ್ಪನ್ ಕ್ಷಮಿಸಿ ಅಂತ ಕೇಳೋಕೆ. ಅದಕ್ಕೆ ಅವ್ರ ಜವಾನ ಕೋಪ ಬಂದು ಹೇಗೆ ಹೊಡೆದ್ರಣ್ಣ? ಚಿಚಿ, ಅವ್ರ ಮನುಷ್ಯರ ರಾಕ್ಷಸರು. ಅಯ್ಯೋ, ಊಟಕ್ಕೆ ಬರ್ತೀನಿ, ನೀನ್ ಬಂದು ತಿನ್ನಿ ಅಂತ ಹೇಳು. ಕಪ್ಪಿ, ಹೋಗುಟ ಮಾಡಿ. ನೀನು ಬರೋದ್ಗೆ ನೀವು ಹೋಗುಟ ಮಾಡಿ. ಸರ್ ಮಾಡಲ್ಲ ಅಂತ ಅನ್ನು ಮಾತ್ಪಟ್ಟು ಹೇಳ್ತಿದ್ದೆ. ನಮ್ಮ ಉಪಯೋಗ ಚಿಕ್ಕಪ್ಪ, ನೀನ್ ಸುಮ್ಮನೆ ಇದ್ರೆ ಎಲ್ಲರೂ ಹೀಗೆ ಹೊಡಿತಾರೆ. ತುಂಬಾ ಖಾರ ಅಲ್ಲ? ಇಲ್ಲ, ದಿನ ಇರಂಗೆ ಇದಲ್ಲ ನೋಡು. ಅಮ್ಮ ಖಾರಮ್ಮ, ಅಮ್ಮ ಖಾರಮ್ಮ, ಅಮ್ಮ ಖಾರಮ್ಮ, ಅಮ್ಮ ಖಾರಮ್ಮ. ನಿನಗೆ ಮುಂದೆ ಬಂತ ಖಾರ? ನಿನ್ನ ತಟ್ಟೆ ನಿನಗೆ ಇಟ್ಟಿದ್ದೀನಲ್ಲ. ಅಮ್ಮ ಖಾರಮ್ಮ. ಏನು ಖಾರಮ್ಮ? ನೀವು ಕೊಡಿ. ಯಾಕಮ್ಮ ಇಷ್ಟು ಖಾರ ಹಾಕ್ತೀನಿ? ನಮ್ಮನೇಲಿ ಯಾರು ಜಾಸ್ತಿ ಖಾರ ತಿನ್ನೋಲ್ಲ ಅಂತ ನನಗೆ ಗೊತ್ತಿಲ್ಲ. ಇಲ್ಲಮ್ಮ, ನಂದ್ರಲ್ಲಿ ಖಾರ ಹಾಕಿರ್ಲಿಲ್ಲ. ಚಿಕ್ಕತನದಲ್ಲಿ ತುಂಬಾ ಖಾರ ಇತ್ತು, ಬಾಯಿ ತಿನ್ನಕ್ಕೆ ಆಗ್ತಾ ಇದ್ದಿಲ್ಲ. ಸುಮ್ಮ ನಿನಗೊಂದು ಅವನು ಒಂದು ಬೇರೆ ಬೇರೆ ಹಂಗೆ ಮಾಡಿದ್ದೀನಿ. ಏನು ಖಾರ ಮತ್ತೆ ಖಾರ? ಯಾಕಮ್ಮ ಈ ಮನೇಲಿ ಮಕ್ಕಳ ಮಧ್ಯೆ ಭೇದ ತಂದಿರ್ತೀಯ? ಅದು ಊಟದಲ್ಲಿ. ಗೋಪಿ, ಅದನ್ನು ಬಿಟ್ಬಿಡು. ಹೇಗಾದ್ರೂ ಮಾಡಿ ಆ ಡಗರ್ ಕೊಂಡ್ಕೋ. ಎಷ್ಟು ಕೇಳಿದ್ರು ಕೊಡು, ಸುತ್ತು ನಾನು ಕೊಡ್ತೀನಿ. ಅದನ್ನೆಲ್ಲ ಅಲ್ಲಿ ಮಾಡ್ತಾರೆ ಬುದ್ಧಿ. ಅದನ್ನ ಕಂಡ್ರೆ ಗೋಪಿಗೆ ಪಂಚ ಪ್ರಾಣ. ಏ ಗುಕು, ಬರ್ರಿ. ಆ ಮನೆಯಲ್ಲಿ ಮುದುಕಿ ಇವೇನು? ಆ ಮುದುಕಿಗೆ ದುಡ್ಡು ಅಂತಂದ್ರೆ ಬಹಳ ಆಸೆ. ಹೇಗಾದ್ರೂ ಆಗ್ಲಿ,
ಆ ಟಗರ್ ಮಾತ್ರ ಜೀವಸಹಿತ ಮಾತ್ರ ಉಳಿಸ್ಬಿಡ್ದು. ಯಾರಾಗುತ್ತಾಗದು? ಮೂಳೆ ಮಾಂಸ ಎಲ್ಲ ನೀನೆ ತಗೋ, ಆದ್ರೆ ಅದ್ರ ಕೊಬ್ಬು ಮಾತ್ರ ನನಗೆ ತಂದ್ಕೊಡು. ಅದನ್ನು ತಿಂದು ಹೊಟ್ಟೆ ತಣ್ಣಗೆ ಮಾಡ್ಕೋತಿ. 500 ರೂಪಾಯಿ ಕೊಡ್ತೀಯಾ ಟಗರಿಗೆ? ಬೇಕಾದ್ರೆ ಹಿಂಗೆ 50 ರೂಪಾಯಿ ಕೊಡ್ತೀನಿ, ಅದ್ ನೀವ್ ಇಟ್ಕೊಳ್ಳಿ. ನನಗೂ 50 ರೂಪಾಯಿ ಕೊಡ್ತೀಯಾ? ಬೇಗ ತಗೊಂಡು. ಯಾವನ ಅವನು ಟಗರ್ ವಿಷಯ ಮಾತಾಡ್ತಾ ಇರೋದು? ನಾನು ಮಾರಿದ್ದೀನಿ, ಅವನು ತಗೊಂಡು ಹೋಗ್ತಾ ಇದ್ದಾನೆ. ಮಾರೋಕೆ ನೀವ್ಯಾರು? ಇದು ಗೋಪಣ್ಣನ ಟಗರು, ಅವ್ರ ಇದ್ರ ಮೇಲೆ ಪ್ರಾಣನೇ ಇಟ್ಟವ್ರೆ. ಟಗರ್ ಮಾರಿದ ಸಮಾಚಾರ ಅವ್ರಿಗೇನಾದ್ರೂ ಗೊತ್ತಾದ್ರೆ ಮಾರದವರು ಉಳಿಯೋಲ್ಲ, ಕೊಂಡ್ಕೊಂಡವನು ಉಳಿಯೋಲ್ಲ, ಕೊನೆಗೆ ಮನೇನ ಉಳಿಯೋಲ್ಲ. ಹೋಗಲ್ಲ, ಹೋಗೋ ಬಂದ ಟಗರ್ ಕೊಳ್ಳಿಕ್ಕೆ. ನನ್ನ ಮೇಲೆ ಅಧಿಕಾರ ತೋರಿಸ್ತಾ ಇದೀಯಾ? ಹೌದು, ಗೋಪಣ್ಣನ ವಿಷಯ ಬಂದಾಗೆಲ್ಲ ನಂದೇ ಅಧಿಕಾರ. ಗೋಪಣ್ಣ ಹೇಳಿದಂತೆ ಗೋಪಣ್ಣ ಏನಪ್ಪ ನಾನು ಹೇಳ್ತಾ ಇದ್ದೀನಿ, ನೀನು ಟಗರ್ ಬಿಚ್ಕೊಂಡು ಹೋಗು. ಏ ಟಗರ್ನೇನಾದ್ರೂ ಮುಟ್ಟಿದ್ರೆ ಕೈ ಕೈ ಕತ್ತರಿಸ್ಬಿಡ್ತೀನಿ. ಹುಷಾರ್ ಅಮರಂತಾರೆ, ಅವ್ರು ಯಾರೋ ಹೇಳಕ್ಕೆ ನಿನ್ ನನಗೆ ಸೇಡ, ನೀನ್ ನೆಗೆದು ಬಿದ್ದು ಹೋಗ, ನನ್ನೇ ಯಾರು ಅಂತ ಕೇಳ್ತಾ ಇದೀಯನೋ? ಕೆಲಸ ಮಾಡೋ ಗುಲಾಮ ಇವತ್ತು ನಿನ್ನ ಏನ್ ಮಾಡ್ತೀನ ನೋಡ್ತಾ ಇರು. ಏನಪ್ಪ ನಾನ್ ಬರೋ ನೀನ್ ಇಲ್ಲೇ ಇರು. ಇವತ್ತು ಇವನ್ನ ಚಟ್ನಿ ಮಾಡ್ಬೇಕು, ಚಟ್ನಿ ಕಂಡಿದ್ದೀನಿ, ಚಟ್ನಿ ಮಾಡ್ಕೊಂಡು ನೀನೇ ತಿನ್ನು. ನಾನೆಲ್ಲ ಕಟ್ಟಿಕೊಂಡಿದ್ದೆ. ಏನಮ್ಮ ಬೇಕಾದಷ್ಟೊತ್ತಿಗೆ ಗಂಟು ಮಟ್ಟೆ ಕಟ್ತಾ ಇದ್ದೀರಾ? ನನಗೆಲ್ಲ ಹಣ ಸರಿ ಕಾಟ ಅಂತ ಕಾಣಿಸುತ್ತೆ, ಅದಕ್ಕೆ ಮನೆಗೆ ಬಂದಿದ್ದೀನಿ. ಮಾನ ಮರ್ಯಾದೆ ಕಳ್ಕೊಂಡು ಹಾಗೆ ಚಪ್ಪಲಿ ಹಾಗೆ ಈ ಮನೆ ಮೂಲ ಬಿದ್ದಿದೆ. ಯಾಕಮ್ಮ ಹೀಗೆ ಸಿಡ್ಕಾಡ್ತಾ ಇದೀಯಾ? ಈ ಮನೆಯಲ್ಲಿರೋ ತೋಟದ ಹುಡುಗ ಉಸಿರೆ ತಿಕ್ಕೋ ಮೀನ ಚಪ್ಪಲಿ ಹೊಸ್ಕೊಂಡು ಬಟ್ಟೆ ಹೊಸ್ಕೊಂಡು ಬಿದ್ದಿರೋ ಮೀನ ಎಲ್ಲರೂ ನನ್ನ ಮುಖಕ್ಕೆ ತೂ ತೂ ಅಂತ ಉಗಿತಾ ಇದ್ದಾರೆ. ಈಗ ಯಾರೇನ್ ಮಾಡಿದ್ರಮ್ಮ? ಈ ಮನೆಯಲ್ಲಿ ನಿನ್ನ ಬಿಟ್ಟು ನಾನು ನಿನಗೆ ಅಂದ ಕಷ್ಟಕ್ಕಿಂತ ಕಾರೆ ಈ ಮನೇಲಿ ಇರಬೇಕು ಅಂತ ನನಗೆ ಕಾಣ್ತಾರೆ. ನಾನು ನನ್ನ ಮನೆಗೆ ಹೋಗ್ತೀನಿ, ಅಲ್ಲಿ ಬಂದು ಮಹಾರಾಣಿ ಇದ್ದಾಗಿರ್ತೀನಿ. ಹೇಳಿ ಕೇಳಿ ಗುಲಾಮ ಮುರಿಯ ನೀನ್ ಬಂದ್ರೆ ನಿಮ್ಮಪ್ಪ ಅಂತಾನೆ. ಒಂದು ಮಾತು ಹೇಳಿದ್ರೆ ಕೇಳಲ್ಲ, ಒಂದು ಕೆಲಸ ಹೇಳಿದ್ರೆ ಮಾಡಲ್ಲ, ಎಲ್ಲದಕ್ಕೂ ನೀನೇ ಹೇಳಬೇಕಂತೆ. ಮುನಿಯ ಮನೇಲಿ ಕೊಟ್ಟಿರೋ ಸಲಿಗೆ ಹೆಚ್ಚಾಯ್ತಲ್ಲ, ಪಿತ್ತ ನೆತ್ತಿಗೇನು? ಏನಮ್ಮ ಅವರ ನೀವು ಹೇಳ್ತಾ ಇರೋದು? ದೊಡ್ಡಮ್ಮ ಅವ್ರ ಮಾತು ಯಾಕೋ ಕೇಳ್ತಾ ಇಲ್ಲ. ಅಲ್ಲ ತಾಯಿ, ಅವ್ರು ಹೇಳ್ತಾ ಇರೋದು ಅವ್ರು ಹೇಳಿದ್ರೆ ಒಂದು, ನಾನು ಹೇಳಿದ್ರೆ ಒಂದ, ಬಾಯಿ ಮುಚ್ಕೊಂಡು ಅವ್ರು ಹೇಳಿದಾಗ ಮಾಡು, ಸುಮ್ಮನೆ ನಾನು ಹುಚ್ಚಿಡ್ಸ್ಬೇಡ. ಅಲ್ಲಮ್ಮ ನಾನು ಹೇಳ್ತಾ ಇರೋದು ಸ್ವಲ್ಪ ಕೇಳಲ್ಲ. ಇಲ್ಲ ಹೋಗಿ, ಹೋಗು. ಎಲ್ರು ಸೇರಿ ನನ್ನ ಪ್ರಾಣ ತಿಂತ ಇದ್ದಾರೆ. ಗೋಪಣ ನಮ್ ಹುಲಿನ್ ಮಾರ್ಬಿಟ್ರು ಕಟ್ಕ ಕರಿಯ ಹುಲಿಗೆ, ಅವ್ನ ಹೇಳ್ಕೊಂಡದ ತಲೆ ಕಡಿಯಕ್ಕೆ. ಅಯ್ಯಯ್ಯೋ ಎಷ್ಟೊತ್ತ ನಮ್ ಕತ್ತಿ ಮಸೀತಿದೆ? ಜಲ್ದಿ ಮಸಿಲ ಕತ್ತಿಯ ನಾನ್ ದೊಡ್ಡದು ಬದ್ದಿ ಅರ್ಥ ಆಗಿರ್ಬೇಕು. ಮಸಿ ಜಲ್ದಿ ಬಂದ 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 ಬಂದ. ಹೀಗೇನಾಗುತ್ತೇನ್ ಮಾಡ್ತಾನೆ? ನನ್ನ ಉನಿ ಮಾಡೋರು ಯಾರು? ಅಜ್ಜೆ ಯಾರು ಮಾಡೋರು ಯಾರು? ನನ್ನ ಉನಿಯಿಂದ ಕಡಿದ್ರು ಮಾಡೋರು ಯಾರು ಯಾರು? ಅಜ್ಜೆ ಅಜ್ಜೆ ಯಾರು? ಕಪ್ಪು ನೀನ ನನ್ನ ಹುಲಿಯನ್ನ ಕಡಿದ್ರು ಕೊಟ್ಟವ ನೀನ? ಈಗ ಕೊಂಡ ನನ್ನ ಹುಲಿನ ಕೊಂಡ ನನ್ನ ಗಂಡಿಗೆ ನನ್ನ ಹುಲಿನ ತಲೆ ಕಟ್ಟಿಸ್ದ ಕೊಪ್ಪಿ ನನ್ನೂ ಮಾಡು. ತುಂಬಾ ದುಡ್ಡು ಸಿಗುತ್ತೆ ನಿನ್ನ ಎದುರಿಗೆ ನನ್ನ ತಲೆ ಕಟ್ಟಿಸು, ರಕ್ತ ಚಿಲ್ಲ ಅಂತ ಚೆಲ್ಲುತ್ತೆ ನೋಡಿ ಸಂತೋಷ ಪಡು. ಅದೇ ಯಾರು ಬೈದ್ರು ಯಾರು ಹೊಡೆದ್ರು ನಿಮ್ಮ ಸಹಿಸ್ಕೊಂಡಿದ್ದೆ. ಈಗ ಈಗ ನನ್ನ ಪ್ರೀತಿ ಹುಲಿನ ಕೊಲ್ಸಿ ನನ್ನ ಸಾಲ ಅನ್ಕೊಂಡೆ, ನಾನು ಇಲ್ಲಿ ಕೊಟ್ಟು ಮಾತನ್ಕೊಂಡೆ. ಕೊಪ್ಪಿ ಸ್ವಲ್ಪ ಹೇಳೋದನ್ ಕೇಳು, ನಿಮ್ ಮಾತು ಕೇಳು. ಕೇಳೋದಿಲ್ಲ, ಯಾರ ಮಾತು ಕೇಳೋದಿಲ್ಲ, ಯಾರ ಮಾತು ಕೇಳೋದಿಲ್ಲ, ಇನ್ಮೇಲೆ ಯಾರ ಮಾತು ಕೇಳೋದಿಲ್ಲ. ಎಂತ ಕೆಲಸ ಮಾಡ್ದಮ್ಮ,
ಇಂಥದ್ದು ಹೀಗೆ ಅಂತ ನನ್ ಮುಂದೆ ಹೇಳಿದೆ. ಮೋಸ ಮಾಡಿ ಯಾಕಮ್ಮ ಈ ಕೊನೆ ಮಾಡುತ್ತೆ? ಕೋಪಿ ಗುರುವಿನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ, ಈಗಾದ್ರೆ ಕೊನೆ ನನ್ನ ಕಣ್ಣಿಂದ ನೋಡಿ ಹುಚ್ಚರಾಗ್ಬಿಟ್ಟಿದ್ದಾನೆ. ಈಗ ಏನ್ ಹೋಗ್ತಾನ, ಏನ್ ಮಾಡ್ತಾನ? ಎಲ್ಲ ಬಂದೀರಾ? ಎಲ್ಲ ಬಂದಿದ್ದೀವಿ, ಎಲ್ಲ ಬಂದಿದ್ದೀವಿ. ನಮ್ಮ ಹನುಮಾನ್ ಸೈನಿಕೆ ಮತ್ತೆ ಜೀವ ಬಂದಿದೆ. ಈಗ ನಾವ್ ಯಾರು ಹೆದರ್ಬೇಕಾಗಿಲ್ಲ, ಯಾರ ಮಾತನ್ನು ನಡೆಸಬೇಕಾಗಿಲ್ಲ, ಯಾರ ಮಾತನ್ನು ಕೇಳಬೇಕಾಗಿಲ್ಲ. ನಂಗೆ ಅದು ಇದು ಅಂತ ಏನೇನೋ ಹೇಳ್ತಿದ್ದ, ಅದಕ್ಕೆ ತುಂಬಾ ಮೋಸ ಮಾಡಿದ್ರು. ಈಗ ಅವ್ರ ಮಾತು ನನ್ನ ಕೇಳ್ಬೇಕು, ನ್ಯಾಯ ನಮ್ಗೆ ಆಗ್ಬೇಕು. ನಡೀರಿ ಹಾಗಾದ್ರೆ, ಈಗಲೇ ಹೋಗೋಣ. ಮಮತೆಯಿಂದ ಗೋಪಿಯನ್ನು ಸಾಕಿ ಬೆಳೆಸಿದ ಯಶೋಧೆಯ ಮನಸ್ಸು ಚಿಂತೆ ಅಗ್ನಿಕೊಂಡವಾಯಿತು. ಗೋಪಿಯನ್ನು ಕಂಡರೆ ಹೊಟ್ಟೆ ಕಿಚ್ಚಿನಿಂದ ಉರಿಯುತ್ತಿದ್ದ ತನ್ನ ತಾಯಿ ಬಂದು ಕೇಳಿದಾಗ ಏನು ಏಕೆ ಎಂದು ವಿಚಾರಿಸದೆ ಹುಲಿಯನನ್ನು ಮಾರುವುದಕ್ಕೆ ಅಪ್ಪಣೆಯನ್ನು ಕೊಟ್ಟ ತಾನೇ ಅಪರಾಧಿ ಎಂಬ ಶೂಲ ಅವಳ ಎದೆಯನ್ನು ಎರಿಯಲು ಪ್ರಾರಂಭಿಸಿತು. ಕಣ್ಣಲ್ಲಿ ಕಾತುರ, ಮನಸ್ಸಿನಲ್ಲಿ ಆತುರ, ಆದರೆ ಅಂಧಕಾರ. ಹೊರಗೂ ಅಂಧಕಾರ, ಹೊರಗೂ ಅಂಧಕಾರ. ಗೋಪಿಯ ಸುಳಿವೇ ಇಲ್ಲ. ಆತುರದಿಂದ ಕಾದಿರುವ ಹೃದಯಕ್ಕೆ ನಿರಾಶೆಯ ಆಘಾತ. ಹೊತ್ತು ಕಳೆಯಿತು, ಊಟ ಉಪಚಾರಗಳು ಮರೆತೇ ಹೋಯಿತು. ಅವಳ ಆರಾಧ್ಯ ದೇವನಾದ ಶ್ರೀರಾಮನನ್ನು ಪ್ರಾರ್ಥಿಸುತ್ತಾ ಮನಸ್ಸಿನ ತುಂಬಾ ಗೋಪಿಯ ವಿಷಯವನ್ನು ತುಂಬಿಕೊಂಡು ಅವನ ನಿರೀಕ್ಷಣೆಯಲ್ಲಿದ್ದಳು. ಇಡೀ ರಾತ್ರಿ ಒಂದು ಕ್ಷಣವೂ ಸಹ ಕಣ್ಣು ಮುಚ್ಚದೆ ಗೋಪಿಗಾಗಿ ಕಾತರಿಸಿ ಭಗವಂತನನ್ನು ಧ್ಯಾನ ಮಾಡುತ್ತಿದ್ದ. ಅವಳ ಮೊರೆ ಭಗವಂತನಿಗೆ ಕೇಳಿಸಿತೋ ಎಂಬಂತೆ ಕತ್ತಲು ಕಳೆದು ಬೆಳಕಾಯಿತು. ಹುಲಿಯರ ಕೊಲೆಯಿಂದ ಹುಚ್ಚದ್ದ ಗೋಪಿಯ ಸಂಕಟ ಇನ್ನೂ ಸ್ಥಿಮಿತಕ್ಕೆ ಬರಲಿಲ್ಲ. ಮನೆಗೆ ಹೋಗಲೋ ಬೇಡವೋ ಎಂಬ ಯೋಚನೆಯಲ್ಲಿ ಅವನ ಮನಸ್ಸು ತೊಯ್ದಾಡುತ್ತಿತ್ತು. ಕೊನೆಗೆ ಹೋಗುವುದೆಂದು ನಿರ್ಧರಿಸಿ ಮನೆಯ ಕಡೆ ಹೊರಟ. ಹೆಜ್ಜೆ ಮುಂದಿಟ್ಟಾಗಲೆಲ್ಲ ಅವನ ಕಣ್ಣು ಮುಂದೆ ಅವನ ಅತ್ತಿಗೆಯ ರೂಪವೇ ನಿಲ್ಲುತ್ತಿತ್ತು. ಹುಲಿಯನನ್ನು ಮಾರಿಸಿದಳೆಂಬ ಕೋಪ ಒಂದು ಕಡೆ, ಅವಳ ಪ್ರೀತಿ ವಾತ್ಸಲ್ಯಗಳ ಮಾತು ಒಂದು ಕಡೆ, ಈ ತಂಡವಾದದಲ್ಲೇ ಮನೆಯ ಕಡೆ ಹೊರಟ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಸಾಕುತ್ತಿದ್ದ ಹುಲಿಯ ಇನ್ನಿಲ್ಲ. ಖಾಲಿ ಜಾಗ ಕಣ್ಣಿಗೆ ಬಿದ್ದ ತಕ್ಷಣ ಕಟುಕ ಕರಿಯ ಹುಲಿಯನ ತಲೆ ಕಡಿದ ಭೀಕರ ದೃಶ್ಯ ಮರುಕಳಿಸಿ ಶಾಂತಿಯಾಗುತ್ತಿದ್ದ ಮನಸ್ಸು ಹುಲಿಯನ ನೆನಪಿನಿಂದ ಮತ್ತೆ ದುಃಖದಿಂದ ಕುದಿಯಲು ಪ್ರಾರಂಭಿಸಿತು. ಒಳಗೆ ಹೋಗಲೋ ಬೇಡವೋ, ಒಳಗೆ ಹೋದ ತಕ್ಷಣ ಆ ಸುಡುಗಾಡು ಅಜ್ಜಿ ಮುಖ ಕಣ್ಣಿಗೆ ಬಿದ್ದರೆ ಹೆಜ್ಜೆ ಮುಂದಿಡುವುದಕ್ಕಾಗಲಿಲ್ಲ. ಏನು ಮಾಡಬೇಕೋ ತಿಳಿಯಲಿಲ್ಲ ಆ ಎಳೆ ಹೃದಯಕ್ಕೆ. ನಿನ್ ಕೈ ಹುಳಿಯ ಆ ಹೂವಿನಲ್ಲಿ ಯಾಕೆ ಹಾಕಿತ್ತಾ ಇದೆಯಾ?
ಯಶೋಧ ಯಶೋಧ ನಿನ್ ಗೋಪಿ ಬಂದು ಇಲ್ಲಿ ಕುಕ್ಕಿದ್ದಾನೆ ಬೇಗ ಗೋಪಿ ಬಂದ ನಿನ್ ಪ್ರೀತಿ ಗೋಪಿ ಇಲ್ಲಿ ಬಂದು ಕುಕ್ಕಿದ್ದಾನೆ ಹೂಗಳೆಲ್ಲ ಕಿತ್ತ ಹಾಳು ಮಾಡ್ತಾ ಇದ್ದಾನೆ ನಿಮ್ಮಪ್ಪ ನೀರು ಗೊಬ್ಬರ ಅಂತ ಬೈದಿದ್ದಲ್ಲ ಬಾಯಿ ಮುಚ್ಕೊಂಡ್ರೆ ಕಟ್ಟೆ ಮುಂದೆ ಯಾಕೋ ದೇವನ್ಕೊಂಡು ನಾವು ಓಡ್ಬರ್ತಾ ಇದೆಯಾ ಕಲ್ತಲ್ಲ ಅಮ್ಮ ತಲೆ ಅವ್ರ ರಕ್ತ ಹರಿತಾ ಇದೆ ಹೇಗೆ ತಗೊತು ಗೋಪಿ ಹೊಡೆದ ಗೋಪಿ ಏನಮ್ಮ ಯಶೋಧ ಸ್ವಲ್ಪ ಏಟ್ ಕೆಳಗೆ ಬಿದ್ದಿತ್ತು ಅಂದ್ರೆ ಕಣ್ಣು ಹೋಗ್ಬಿಟ್ರೋದಮ್ಮ ಅಯ್ಯೋ ಹೊಡೆದಿದ್ದು ಅವನು ನನಗೆ ಆ ಕಲ್ಯಾಣಾದ್ರೂ ನನ್ನ ಕಣ್ಣಿಗೆ ಬಿದ್ದಿದ್ರೆ ನನ್ನ ಕಣ್ಣೇನು ನನ್ನ ತಲೆನೇ ಚೂರ್ ಚೂರಾಗಿ ಹೋಗ್ತಿತ್ತು ಆ ಶ್ರೀಮನ್ನಾರಾಯಣ ತನ್ನ ಚಕ್ರನ ಅಡ್ಡ ಹಿಡಿದು ನನ್ನ ಕಾಪಾಡ್ದ ಓ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿದೆ ನಡೆದೆ ಇರೋದು ಊಹೆ ಮಾಡ್ಕೊಂಡು ಯಾಕೆ ಅಳ್ತೀರ ಯಾರಿವರು ನಮ್ಮಮ್ಮ ಹೌದಾ ಅಳಿ 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 ಸುಮಿತ್ರೆ ಹೇಗಿದೆ ರಾಮಣ್ಣ ಗಾಬರಿ ಆಗ್ಬೇಕಾದಂತೇನು ಇಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದೆ ನಿನ್ನ ಅದೃಷ್ಟ ಏನು ಯಶೋಧ ಅದೃಷ್ಟ ಚೆನ್ನಾಗಿದೆ ಯೋಚನೆ ಮಾಡ ಹೋಗುತ್ತೆ ಏನಾಯ್ತು ಬಂದಿಯಪ್ಪ ಬಾ ಬಾ ನೋಡು ನೋಡು ಈ ಗುಮಾರನ ನಿನ್ನ ಪ್ರೀತಿ ತಮ್ಮ ಮಾಡಿದ ಅನಾಹುತಾನ ದೊಡ್ಡ ಕಲ್ತು ಬಂದು ಹಾಕಿದ ಅದು ತಗಲಿ ಕೊಡಪಡ ಕೊಡಪಡ ಆಯ್ತು ಹಾಲು ಬೆಣ್ಣೆ ಇಟ್ಟು ಬೆಳೆದಿದ್ದೀನಿ ನನ್ನ ಮಗನ ಇಲ್ಲಿ ತನಕ ಬಂದ ಅವನು ಇನ್ನು ಕೈಸಿಲ್ಲ ಅವನು ಈ ಮನೆಯ ಒಂದು ಕ್ಷಣ ಕೂಡ ಇರ್ಬೋದು ಅವನು ಭಾಗ ಅಂತ ಅವನು ಎತ್ತಾಗಾದ್ರೂ ಹಾಳಾಗೋಗ್ಲಿ ನಮ್ಮ ಸ್ವಂತ ಮಗನಾಗಿದ್ರೆ ಹೀಗೆ ಭಾಗ ಮಾಡಿ ಹೊರಗೆ ಹಾಕ್ತಿದ್ರ ಅತ್ತಿ ನಾನು ಕೊಟ್ಟಿರೋ ಮಗು ಜ್ಞಾಪಕ ಇಲ್ವೇ ಎಲ್ಲ ಇದೆ ಅದಕ್ಕೋಸ್ಕರನೇ ಇಲ್ಲಿ ತನಕ ಸೇರಿಸ್ಬಿಟ್ಟಿದೆ ಇನ್ನು ಸಾಧ್ಯವಿಲ್ಲ ಭಾಗ ಆಗಲೇಬೇಕು ಬೇರೆ ಇರಲೇಬೇಕು ಈ ಕಡೆ ಕಾಲು ಕೂಡ ಇರ್ಬೋದು ಏಯ್ ನನ್ನ ತಡಕ ಕಟ್ಟೆ ಹೀಗೆ ಅಡ್ಡ ಹಾಕಿ ಅಡ್ಡ ಕಟ್ಟಿಸ್ಬಿಡಿ ಮನೆ ಭಾಗ ಮಾಡ್ಬೇಡಿ ನಿಮ್ ತಮ್ಮಯ್ಯ ನನ್ ಮಾತು ಕೇಳಿ ಈ ಕೆಲಸ ಮಾತ್ರ ಮಾಡಬೇಡಿ ಬೇಡಿ ನನ್ ಮಾತು ಮುಖ ಏನ್ ಮಾಡ್ತಾರೋ ಇನ್ಮೇಲೆ ನೀರು ಸಹಿತ ಅವನ ಜೊತೆ ಮಾತಾಡ್ಕೊಡ್ದು ಊಟ ಹಾಕ್ಕೊಡ್ದು ಏನು ಮಾಡ್ಕೊಡ್ದು ರಾಮ ಇದ್ದೀರಿ ಹೇಳಬೇಕಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ನನ್ನ ಮಾತು ಮೀರಿದ್ರೆ ಮಾನ್ಮೇಲಿದ್ದಾನೆ ಖುಷ ಸ್ವಾಮಿ ಎಂದು
ಏಟು ಬಿದ್ದಿದ್ರು, ಎಷ್ಟು ಪ್ರೀತಿಯಿಂದ ನೋಡ್ತಿದ್ರು ನನ್ನ ಅತ್ತಿಗೆ. ಏನಾಗುತ್ತೋ, ಇನ್ನೇನಾಗುತ್ತೋ, ಎಷ್ಟು ರಕ್ತ ಸುರಿಯುತ್ತೋ. ಅತ್ತಿಗೆ ಹೇಗಿದೆಯೋ ಅಲ್ಲೇ ಇದ್ದಿದ್ರೆ ಗೊತ್ತಾಗ್ತಿತ್ತು. ಕಳ್ಳನ ಹಾಗೆ ಹೊರ ಬಂದೆ. ಯಾಕೆ ಸುಮ್ಮನಿದ್ಯಾ ಅದಕ್ಕೆ ಹೇಳು ಅದಕ್ಕೆ. ಇನ್ನೂ ಎಷ್ಟೊತ್ತ ಅವನು ಹತ್ಕೋತಾ ಇಲ್ಲಿ ನಿಂತಿರ್ಬೇಕು? ಅವನ ಅಣ್ಣ ಹೇಳಿದ್ದನ್ನ ಹೇಳಿ ಮೊದಲಿನಿಂದ ಅವನನ್ನು ಕೌಸು. ಏನ್ ನೀನ ಅಣ್ಣ ಏನ್ ಹೇಳ್ದ? ಗೋಪಣ್ಣ, ನಿಮ್ಮಣ್ಣವರು ಈ ಭಾಗ ಮಾಡಿರೋದು. ನೀವು ಆ ಕಡೆನೇ ಇರ್ಬೇಕು, ಈ ಕಡೆ ಕಾಲಿಡ್ಕೂಡ್ದಂತೆ. ರಾಮಾಯಣ ಮಾತಾಡ್ತಾ ನಿಂತಿರ್ಬೇಡ, ಆಣೆ ಇಟ್ಟಿರೋದನ್ನ ಹೇಳ್ಬಿಡು. ಆಣೆ? ಏನಾಣೆ ಮೀನು? ಹೌದು ಗೋಪಣ್ಣ, ಅತ್ತಿಗೆ ಇನ್ಮೇಲೆ ನಿನ್ ಜೊತೆ ಮಾತಾಡ್ಕೊಡ್ದಂತೆ, ಊಟ ಹಾಕ್ಕೊಡ್ದಂತೆ, ಏನು ಮಾಡ್ಕೊಡ್ದು ಅಂತ ಮಾಂಗಲ್ಯದ ಮೇಲೆ ಆಣೆ ಇಟ್ಟಿದ. ಆಣೆ ಇಟ್ಟಿದಾನ? ಸರಿ, ಇಟ್ಕೊಳ್ಳಿ. ಯಾರೇನಿದ್ರೆ ನಂಗೇನು, ಊಟ ಹಾಕೋದು ಅಂತ ಹೇಳದಂತೆ. ಬೇಡ, ಅಡಿಗೆ ಮಾಡ್ಕೊಂಡು ತಿಂತೀವಿ, ಇಲ್ಲಿದ್ರೆ ಹಣ್ಣು ತಿಂತೀವಿ, ಸಿಕ್ಕಿದ್ರೆ ನೀರು ಕುಡ್ಕೊಂಡಿರ್ತೀವಿ. ಓ, ಇವ್ರು ಊಟ ಹಾಕ್ತಿದ್ರೆ ನಾವು ಸತ್ತೋಗ್ತೀವ. ಇನ್ನೊಂದ್ಸಲ ನಮ್ಮ ಹತ್ರ ಮಾತಾಡಕ್ ಬರ್ಲಿ, ಆಗ ಹೇಳ್ತೀನಿ. ಅತ್ತಿಗೆ, ನಂಗೊತ್ತು ಇದು ನಿನ್ ಕೆಲ್ಸಾನೆ. ನಂಗೆ ಯಾರು ಗತಿ ಇಲ್ಲ, ಶ್ರೀರಾಮ ನನ್ನ ಜೊತೆಲಿ ಇರ್ಲಿ ಅಂತ ಕಳ್ಸಿದ್ಯಾ? ರಾಮ, ರಾಮ ಇರು ನನ್ ಜೊತೆಲೇ ಇರು. ನನ್ ಸಂತ ತಿಳ್ಕೊ, ಇಲ್ಲಿಂದಾನೇ ನನ್ನ ಅತ್ತಿಗೆನ್ ಕಾಪಾಡು, ಅವಳನ್ನ ಬೇಗ ಗುಣ ಮಾಡು. ಮತ್ತೆ ನನ್ನ ಅತ್ತಿಗೆ ಜೊತೆ ನಾನಿರೋ ಹಾಗೆ ಅವಕಾಶ ಮಾಡಿಕೊಡು. ನನ್ನ ಕಾಲ ಹತ್ರನೇ ಮಲ್ಕೋತೀನಿ. ಅಮ್ಮ, ಆ ಕಡೆ ಸದ್ಯ ಇಲ್ವಲ್ಲ ಅಮ್ಮ? ನೋಡಿ, ಸ್ವಲ್ಪ ಸರಿಯಾಗಿ ನೋಡು, ಇದೇನೇ ನೋಡಿ ಹೊಟ್ಟಿರು ಅಂತ. ಅಮ್ಮ ಅಮ್ಮ, ದೇವ್ರ ಕಾಲ ಹತ್ರನೇ ತಲೆಟ್ಕೊಂಡು ಮಲಗಿದ್ದಾರೆ. ಮನ್ಯಾ, ಏ ಮನ್ಯಾ, ಹೇಳ ಇದ್ಯಾ? ಏಯ್, ನೀನು ನನ್ ಭಾಗಕ್ಕೆ ಬಂದಿದ್ಯಾ, ಆ ಕಡೆ ಕಾಲಿಡ್ಕೊಡ್ದು. ಆ ಕಡೆಯಿಂದ ಯಾರು ಈ ಕಡೆ ಕಾಲಿಟ್ರು ಅವ್ರ ಕಾಲ್ ಕಟ್ಟಿಸ್ಬಿಡು. ಹೆದರ್ಕೋಬೇಡ, ನಾನಿದ್ದೀನಿ, ಏನ್ ಬಂದ್ರು ನೋಡ್ಕೊಂತೀನಿ. ಆಣೆ ಇದ್ನಂತೆ ಆಣೆ, ನಾನು ಹೊಡೆದಿದ್ದು ಆ ದರಿದ್ರ ಪಿಶಾಚಿ ದುರ್ಗಿಗೆ. ಅದು ತಪ್ಪಿ ಅತ್ತಿಗೆ ಬಿತ್ತು. ಅದು ಮುನಿಯ, ತರಕಾರಿ ನೀನ್ ಹೆಚ್ಚು, ಅಡಿಗೆ ನಾನ್ ಮಾಡ್ತೀನಿ. ನೀನ ನಮ್ಗೇನ ಕಮ್ಮಿ, ಪಾಯಸ ಪೂರಿ ಗೊಜ್ಜು ಚಟ್ನಿ ಎಲ್ಲ ಮಾಡ್ಕೊಂಡು ಜಮ್ಮ ದುಡಿಯೋಣ. ಅಡಿಗೆ ಮಾಡ್ಕೊಂಡು ತಿಂತೀವಿ ಅಂತ ಹಸಿದು ಪಸಿದು ಬೆಳಿಗ್ಗೆ ಇರೋದೆಲ್ಲ ಗಮ ಗಮ ಅಂತ ನುಗ್ತಾ ಇದ್ದಾರೆ. ಅವನೇನಾದ್ರೂ ಮಾಡ್ಲಿ, ಅವ್ನ ವಿಷಯ ನಿನಗೆ ಅಕ್ಕಮ್ಮ. ತಿನ್ಲಿ ತಿನ್ಲಿ, ಎಷ್ಟು ದಿವಸ ತಿಂತಾರೆ ನಾನು ನೋಡ್ತೀನಿ. ಅಮ್ಮ ಬನ್ನಿಮ್ಮ, ಸ್ವಲ್ಪ ಆದ್ರೂ ಊಟ ಮಾಡಿ. ಹೀಗೆ ಸುಮ್ಮನೆ ಉಪವಾಸ ಇದ್ರೆ ಮೈ ಯಾತಿಗೆ ಬರುತ್ತೆ ಹೇಳಿ? ಬನ್ನಿಮ್ಮ. ಇದೇನಮ್ಮ, ನಮ್ಮ ಇಷ್ಟು ಸುಡ್ತಾ ಇದೆ, ಜ್ವರ ಬಂದಿದೆಯಲ್ಲ. ಅಲೆ ಗೇಟ್ ಬಿದ್ದು ಗಾಯ ಆದ್ರೆ ಜ್ವರನೂ ಬರುತ್ತೆ, ಏನಾದ್ರೂ ಬರುತ್ತೆ. ಯೋ, ನೀವು ಸುಮ್ಮನಿರಿಮ್ಮ, ನಿಮ್ ಸುಮ್ಮನಿಲ್ಲ, ಬರಲ್ಲ. ಮುನಿಯ ಮುನಿಯ, ನಾನು ಸ್ಕೂಲ್ ಹೋಗ್ತಾ ಇದ್ದೀನಿ, ಮನೆ ಕಡೆ ಸರಿಯಾಗಿ ನೋಡ್ಕೊ. ಅತ್ತಿಗೆ ಮರಳಿ ಇಬ್ಬರನ್ನ ಬಿಟ್ಟು ಯಾರೋ ಬಂದ್ರು ಅವ್ರ ಕಾಲ್ ಮಾಡ್ಬಿಡು, ನಾನು ನೋಡ್ಕೊತೀನಿ. ಶ್ರೀ ರಘುರಾಮ ಜಯ ಜಯ ರಾಮ, ಪಾಲಿಸು ದೊರೆಯೇ ಬಾಳಿನ ಸಿರಿಯ. ಶ್ರೀ ರಘುರಾಮ ಜಯ ಜಯ ರಾಮ, ಪಾಲಿಸು ದೊರೆಯೇ ಬಾಳಿನ ಸಿರಿಯ. ರಾಮ ಹರೇ ಶ್ರೀ ರಾಮ ಹರೇ, ರಾಮ ಹರೇ ಜಯ ರಾಮ ಹರೇ, ರಾಮ ಹರೇ ಜಯ ರಾಮ ಹರೇ.
ಅಮ್ಮಿ ಯಾಕೆ ಬಂದೆ? ನೋಡಕ್ಕೆ ಮಾತಾಡಕ್ಕೆ. ನಿಮ್ ಜೊತೆ ಮಾತಾಡ್ಬಾರ್ದು ಅಂತ ಹೇಳಿದ ನಿಮ್ಮಪ್ಪ? ಅಮ್ಮಂಗೇನೋ ಹೇಳ್ದ, ನಂಗೆಲ್ಲ ಹೇಳ್ದ. ಅತ್ತಿಗೆ ಹೇಗಿದ್ದಾಳೆ? ಅಮ್ಮಂಗೆ ಜ್ವರ ಬಂದು ಮನಿಕೊಂಡಿದ್ದಾಳೆ. ಅತ್ತಿ ಜ್ವರ? ಇಷ್ಟು ಹತ್ತಿರದಲ್ಲಿದ್ರು ನೋಡಕ್ಕಾಗ್ತಿಲ್ವಲ್ಲ. ಅಣ್ಣ ಆಣೆ ಇಟ್ಟಿರೋದು ನಿಮ್ಗೆ ಗೊತ್ತಿಲ್ವೇನು? ನಿನ್ ಜೊತೆ ಮಾತಾಡ್ಬಾರ್ದು, ಊಟಕ್ಕೆ ಹಾಕ್ಬಾರ್ದು ಅಂತ ಅಮ್ಮ ಹೇಳಿದಾನೆ, ಅದಕ್ಕೆ ನೋಡ್ಬಾರ್ದು ಅಂತ ನಿಂಗೆಲ್ಲ ಹೇಳಿದಾನೆ. ಬಾಬಾ ನೋಡುವಂತೆ. ನಿಮ್ ಗೊತ್ತಾಗಲ್ಲ ಮಗಳಿ, ನೀನು ಚಿಕ್ಕವನು. ನಮ್ಗೇನ್ ಮಾಡ್ತಾನೆ? ನಿಂಗೂ ಏನ್ ಮಾಡಲ್ಲ, ನಮ್ಗೂ ಏನ್ ಮಾಡಕ್ ಆಗಲ್ಲ. ನನ್ನ ಮೇಲೆ ಕೊಕ್ಕೆ ಅತ್ತಿಗೆ ಹೊಡಿತಾನೆ. ಏನಿದು ಅಮ್ಮ? ನಾನ್ ಕೊಟ್ಟಿದ್ದು ನಾನು ಕೊಡ್ತೇನೆ. ಚಿಕ್ಕಪ್ಪ ನೋಡಿ, ನಡಮ್ಮನ್ಯ ಬಾಳೆಹಣ್ಣು ತಂದಿದ್ದೇನೆ. ಹೋಗ್ತೀವಿ, ಬೇಕ್ ಕಾಲ್ ಮಾಡ್ಕೊಂಡು ತಿಂತೀವಿ, ಆಡ್ತೀವಿ, ಕುಡಿತೀವಿ. ನಮ್ ಹೇಳೋರು ಯಾರು? ಕೇಳೋರು ಯಾರು? ಗೋಪಣ್ಣ, ಗೋಪಣ್ಣ, ಒಂದ್ ಸಣ್ಣ ವಿಷಯಕ್ಕೋಸ್ಕರ ನಮ್ಮನ್ನ ಹೀಗ್ ದೂರ ಮಾಡ್ಬೇಕಾ ಗೋಪಿ? ಹೀಗೆಲ್ಲ ಮಾಡ್ಬೇಡ ಅಂದಿದ್ರೆ ನಾನ್ ಕೇಳ್ತಿರ್ಲಿಲ್ವಾ? ಹಿಂದೊಂದ್ಸಲ ಬೇಡ ಅಂದ್ಲು, ಹಾಗೆ ಬಿಟ್ಟಿರ್ಲಿಲ್ವಾ? ಅಳ್ಬೇಡ ಗೋಪಣ್ಣ, ಅಳ್ಬೇಡ. ಆ ಕತ್ತೆ ಮಂಡೆ ಕಲ್ಲೋಡ್ದೆ, ಅದು ಅಷ್ಟೇ ಬಿತ್ತು. ಅದ್ ನಂದಪ್ಪ, ಈಗ ನಂಗೆ ಯಾರಿದ್ದಾರೆ? ಹೇಳೋರು ಕೇಳೋರು ಯಾರು ಇಲ್ಲ. ಎದೆ ತುಂಬಿತೆ ತೀರದ ವ್ಯಥೆ, ಎದೆ ತುಂಬಿತೆ ಕಣ್ಣೀರ ಕೋಡಿ ನಿಂದಾಯಿತೆ. ವಾತ್ಸಲ್ಯ ಮಮತೆ ಋಣಾನುಬಂಧ ಇಂದಿಗೆ ಮುಗಿಯಿತೆ. ತಾಯಿ ತಬ್ಬಲಿಯಾದ ಕಂದನಿಗೆ ನೀನೇ ತಾಯಾಗಿ, ತಬ್ಬಲಿಯಾದ ಕಂದನಿಗೆ ನೀನೇ ತಾಯಾಗಿ, ಜೀವದ ಉಸಿರಾಗಿ ಕಾಪಾಡಿದೆ. ಸಾಕಿ ಬೆಳೆಸಿದ ನಿನ್ನ ಸಾಧನೆ ಸಾರ್ಥಕವಾಗದೆ, ನೀರಿನಲ್ಲಿ ಮಾಡಿದ ಹೋಮದಂತಾಯಿತು. ಕಂದ ಕಂದ ಯಾರೇ ನೋದರು ಆಪದ ಬಂದರು, ಆತಾಯ ತಣ್ಣನೆಯ ನೆರಳಲಿ ತಲೆಯಿಡಿಸಿ ಹಾಯಾಗಿದೆ. ಈಗ ಒಳ ಗಳಿಕೆಯ ನೆಲುತ್ತು ಹೇಗೆ, ಈಗ ಒಳ ಅಗಲಿಕೆಯ ನೆಲುತ್ತು ಹೇಗೆ ಸಹಿಸುವಿಯೋ, ಸಹಿಸುವಿಯೋ. ಮುನಿಯಾ, ಮುನಿಯಾ ಹೇಳು. ಹ್ಮ್
ಏನ್ ಗೋಪಣ್ಣ? ಅತ್ತಿಗೆ ಇನ್ಮೇಲೆ ನಿನ್ ಜೊತೆ ಮಾತಾಡೋದೇ ಇಲ್ವಂತೆ. ಇನ್ಮೇಲೆ ಈ ಮನೇಲಿದ್ರೆ ನಮ್ಗೆ ಹುಚ್ಚಿಡಿಯತ್ತೆ. ನೀನೆಲ್ಲಿಗಾರ ದೂರ ಹೊರಡ್ತೀನಿ. ದೂರ ಎಲ್ಲಿ ಹೋಗ್ತೀಯ ಗೋಪಣ್ಣ? ಬೆಂಗಳೂರಿಗೆ. ದೊಡ್ಡ ಪಟ್ಟಣದಲ್ಲಿ ನನ್ಗೆ ಇಷ್ಟ ಬಂದ ಆಗಿರ್ಬೋದು, ಇಷ್ಟ ಬಂದ ಕಡೆ ತಿರುಗ್ಬೋದು, ಇಷ್ಟ ಬಂದ ಕೆಲಸ ಮಾಡ್ಬೋದು. ಇಲ್ಲಿ ಹಾಗೆ ಯಾವ ಕಷ್ಟನೂ ಇರೋದಿಲ್ಲ, ನನ್ಗೆ ಬೇಡ ಅನ್ನೋರೇ ಇರೋದಿಲ್ಲ. ಒಂದು ಕೆಲಸ ಮಾಡ್ತೀಯ ಮುನಿಯ? ಏನು ಹೇಳು ಗೋಪಣ್ಣ. ಅತ್ತಿಗೇನು ಕೇಳಿ, ಒಂದು 5 ರೂಪಾಯಿ ಇಸ್ಕೊಂಬ. ಹೋ, 5 ಇಲ್ಲದೆ ಇದ್ರೆ 2 ಆದ್ರೂ ಇಸ್ಕೊಂಬ. ಅಮ್ಮ, ಗೋಪಣ್ಣ ಅವರು ಊರ್ ಬಿಟ್ಟು ಬೆಂಗಳೂರಿಗೆ ಹೋಗ್ತಾರಂತ ಒಂದು 5 ರೂಪಾಯಿ ಇಸ್ಕೊಂಡ್ ಬಾ ಅಂತ ಹೇಳಿದ್ರು. 5 ರೂಪಾಯಿ ಇಲ್ದಿದ್ರೆ 2 ರೂಪಾಯಿ ಆದ್ರೂ ಇಸ್ಕೊಂಡ್ ಬಾ ಅಂತ ಹೇಳಿದ್ರು. ಅವ್ನು ಹೇಳ್ದಂತ ನೀನ್ ಕೇಳಕ್ ಬಂದ್ಯಾ? ಅವ್ನ ಜೊತೆ ನೀನು ಸೇರ್ಕೊಂಡಿರು, ಅಲ್ಲಿ ಹೇಳಿಲ್ಲ. ಹೋಗಕ್ಕೆ ಯಾರಿಗೆ? ಓಹೋ, ಅವನಿಗೋ? ಆ ಕಂಡ ನನ್ಗೆ ಇರು ಇರು. ಈ ಕಡೆಯಿಂದ ಆ ಕಡೆ ಒಂದು ಸೂಚಿ ಕೂಡ ಹೋಗ್ಬಿಡ್ತು. ನನ್ ತಡಿಬೇಡಿ, ದಾರಿ ಬಿಡಿ, ನಿಮಗ್ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ಸಂಕಟ ನಿಮ್ಗೆ ತಿಳಿತಾ ಇಲ್ಲ. ಈ ಸಂಕಟ, ಈ ನೋವುಗಳಿಂದ ನನ್ನ ಎದೆ ಹೀಗೆ ಬೇಯ್ತಾ ಇದ್ರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಏನಾದ್ರೂ ಸರಿ, ಈ ಕಡೆಯಿಂದ ಆ ಕಡೆ ಏನು ಹೋಗ್ಬಿಡ್ದು, ನೀನು ಹೋಗ್ಬಿಡ್ದು ಹೇಳ್ತಾ ಇದ್ದೀನಿ. ಹೇಳ್ತೀರಿ ಹೇಳ್ತೀರಿ, ನೀವು ಗಂಡಸರು, ನಿಮ್ಮ ಹಠ ನಿಮಗೆ ಹೆಚ್ಚೆ ಹೊರತು ಸಾಕಿದ ಮಮತೆಯ ಬಂಧನ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ಲ. ಆ ಬಂಧನನ ಹರ್ಕೊಳ್ಳೋದಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಬೇಡಿ, ನನ್ನ ತಡಿಬೇಡಿ. ನನ್ನ ಬದುಕಿನಲ್ಲಿ ಇಷ್ಟು ದಿವಸ ನಾನು ನಿಮ್ಮನೇನೂ ಕೇಳಲಿಲ್ಲ, ಮನೆ ಕೇಳಿಲ್ಲ, ಮಠ ಕೇಳಿಲ್ಲ, ಒಡವೆ ಕೇಳಿಲ್ಲ, ವಸ್ತು ಕೇಳಿಲ್ಲ. ಆದ್ರೆ ಇವತ್ತು ಕೇಳ್ತಾ ಇದ್ದೀನಿ, ನನ್ನ ಮಗೋತ್ರ ನನ್ನ ಹೋಗೋಗ್ಬಿಡು. ಅವನು ಬಿಟ್ಟು ನಾನಿರ್ಲಾರೆ, ನನ್ನ ಬಿಟ್ಟು ಅವನು ಇರ್ಲಾರ. ಮಗು ಅವನೇ ನಿನ್ನ ಹೆತ್ತು ಮಗನ? ಇಲ್ಲ, ಸಾಕಿದ ಮಗ. ಹಾಲು ಕುಡಿತಾ ಇದ್ದ ಕಂದನ್ನ ನಮ್ಮತ್ತೆ ಎತ್ತಿ ನನ್ನ ಕೈಯಲ್ಲಿ ಕೊಟ್ರು. ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ಮಮತೆಯಿಂದ ಅವನ ಸಾಕಿ ಬೆಳೆಸಿದೆ. ಹೆತ್ತ ಪ್ರೀತಿಗಿಂತ ಸಾಕಿದ ಪ್ರೀತಿ ಹೆಚ್ಚು ಅನ್ನೋ ಈ ಚಿಕ್ಕ ವಿಷಯ ನಿಮಗ್ ಗೊತ್ತಾಗಿದ್ರೆ ನೀವು ಈ ರೀತಿ ಮಾಡ್ತಾ ಇರ್ಲಿಲ್ಲ. ನಾನು ಹೋಗ್ಬಿಡಿ. ಇಲ್ಲ, ಸಾಧ್ಯವಿಲ್ಲ. ಹೀಗೆ ಮಾಡಿ ಮಾಡಿ ಆ ದುಷ್ಟನ ಹೀಗೆ ತಂದೆ. ತಾಯಿಯ ಹೃದಯಕ್ಕೆ ತಾರತಮ್ಯ ಇಲ್ಲ. ಅವನು ಒಳ್ಳೆಯವನಾಗ್ಲಿ ಕೆಟ್ಟವನೇ ಆಗ್ಲಿ, ಅವನು ಎಂಥವನೇ ಆಗ್ಲಿ, ಮಗ ಮಗನೇ. ಹಾಲಿನಂತ ಮನಸ್ಸಿರೋ ನನ್ನ ಗೋಪಿ ಹಸುವಿನಿಂದ ಒದ್ದಾಡ್ತಾ ಇರೋದನ್ನ ನೋಡಿ ನನ್ನ ಮೈ ರಕ್ತ ಹಿಂಗ್ ಹೋಗ್ತಾ ಇದೆ, ನನ್ನ ಪ್ರಾಣ ತುಳಿತಾ ಇದೆ. ನನ್ನ ಕೈಯಿಂದ ನನ್ನ ಗೋಪಿ ಊಟ ಮಾಡಲೇಬೇಕು, ನಾನು ಊಟ ಮಾಡಲೇಬೇಕು. ದಾರಿ ಸೀತಾರಾಮೇ, ನನ್ ಬಿಟ್ಟು ಹೊರಟದ ನಿನ್ ಗೋಪಿ ಹೊರಟ. ಯಶೋದಾ, ಹೆಣ್ಣಿಗೆ ಇಷ್ಟೊಂದು ಸಲಿಗೆ ಕೊಡಬಾರ್ದು. ಹುಚ್ಚು ಬಾಯಿ, ಯಾವ ನಕ್ಷತ್ರದಲ್ಲಿ ಹುಟ್ಟಿದೀಯ ನೀನು? ಹೆತ್ತ ಮಗನ ಮೇಲೆ ಪ್ರೀತಿ ಇಲ್ಲದ ಪಿಶಾಚಿ, ಬೇರೆ ಯಾವ ಗಂಗಲ್ಲಿ ಸೇರ್ಕೊಂಡಿ? ಈ ಮನೆ ಸುಖ ಶಾಂತಿ ಎಲ್ಲ ಹಾಳು ಮಾಡ್ರಿ. ತಲುಗು ಆಚೆ, ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಂತ್ಕೋಬೇಡ. ತಲುಗು. ಕಂದ
ಎಲ್ಲ ಉಚ್ಚಾರ ಏನು ಬಿಕ್ಕು ಲೈಸೆನ್ಸ್ಬೇಕ ಕೊಡ್ತೀನಿ ನೋಡು ಹಲ ಸರಿ ನನಗೇನೋ ಪಾರ್ಕ್ ಟೆಸ್ಟ್ ಇದಿಸ್ಲಿಲ್ಲ ರೀ ಪಿಕ್ಚರ್ ಹೋಗೋಣ ನನಗೂ ಅಷ್ಟೇ ಅಡಿ ಪಾರ್ಕ್ ಹೋಗೋಣ ಪಾರ್ಕ್ ಬೇಡ ಪಿಕ್ಚರ್ ಬೇಡ ಆರಾಮಾಗಿ ಬಾರ್ ಹೋಗೋಣ ಆಮೇಲೆ ಹೊರಗೆ ಹೋಗೋಣ ನಿಮ್ದೇ ಇಟ್ಕೊಂಡು ಏನಾದ್ರು ಬುಕ್ ಕೊಡಿ ನಾನು ನಂದೆ ನಮ್ಮ ಅಕ್ಕ ನನ್ನ ಯುದ್ಧ ಬುದ್ಧಿ ಕೊಟ್ಟಿದ್ದೆ ನೀರ್ ಕೊಡ್ತೀರಾ ತಗೋಪ್ಪ ಬರ್ತೀನಿ ಧರ್ಮರೇ ತಂದೆ ತಾಯಿಗಳೇ ಕಣ್ಣಿಲ್ಲಾದ ಕಾಪೋದಿ ಸ್ವಾಮಿ ಧರ್ಮ ಮಾಡಿ ಸ್ವಾಮಿ ಪುಣ್ಯ ಬರುತ್ತೆ ಸ್ವಾಮಿ ಕಾಪಾಡಿ ಸ್ವಾಮಿ ಸ್ವಾಮಿ ಏ ಕೂಡ 50 ಪೈಸೆ ಚಿಲ್ಲರೆ ಇದೇನಾ ನೋಡಿ ಸ್ವಾಮಿ 50 ಪೈಸೆ ಹಾಕಿ 40 ಪೈಸೆ ತಗೋತೀನಿ ನೋಡ್ಕ ತಗೋಳಿ ಸ್ವಾಮಿ ಬನ್ನಿ ತಮ್ಮ ಇದು ಪಟ್ಟಣ ಕಣ ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ಬೆಲೆ ಇಲ್ಲ ನಿನ್ ಕಣ್ಣಿದೆ ಕುರುಡ ಅಂತ ಸುಳ್ಳೇಳಿ ನಾಟಕ ಆಡ್ತೀಯ ನಿಜ ಹೇಳಿ ನೀನ್ ಒದೆ ತಿಂದೆ ಕುರುಡ ಅಂತ ಸುಳ್ಳೇಳಿ ನಾನ್ ಜೀವನ ನಡೆಸ್ತಾ ಇದ್ದೀನಿ ಮಗು ಧರ್ಮರೇ ತಾಯಿ ತಂದೆಗಳೇ ಸ್ವಾಮಿ ಧರ್ಮ ಮಾಡಿ ಸ್ವಾಮಿ ಧರ್ಮರೇ ತಾಯಿ ತಂದೆಗಳೇ ಸ್ವಾಮಿ ಎಲ್ಲೆಲ್ಲೂ ಮೋಸ ಎಲ್ಲೆಲ್ಲೂ ಸುಳ್ಳು ದೊಡ್ಡ ಜಮೀನ್ದಾರನಾಗೆ ನಡು ರಸ್ತೆಯಲ್ಲಿ ಹೋಗ್ತಾ ಇದ್ಯಾ ಹೋಗ ಆ ಕಡೆ ಹೋಗ ಫುಟ್ಪಾತ್ ಮೇಲೆ ಯಾವನು ನೀನು ಲೆಗ್ಗೆ ಜೊತ್ಕೊಳ್ಳಕ್ಕೆ ಇಡ ಕೆಳಗೆ ಇಡ ನಂದೆ ನಮ್ಮಕ್ಕೆ ನಾನು ಯುದ್ಧ ಬುದ್ಧಿ ಕೊಟ್ಟಿದ್ದು ನಿನ್ ಕಣ್ಣಿದೆ ಕುರುಡ ಅಂತ ಸುಳ್ಳೇಳಿ ನಾಟಕ ಆಡ್ತೀಯ ನಿಜ ಹೇಳಿ ನೀನ್ ಒದೆ ತಿಂದೆ ಕುರುಡ ಅಂತ ಸುಳ್ಳಿ ಹೇಳಿ ನಾನ್ ಜೀವನ ನಡೆಸ್ತಾ ಇದ್ದೀನಿ ಮಗು ನೀನ್ ಹುಟ್ಟಿದ ದೇಶ ನೋಡು ಹೇಗಿದೆ ನಿನ್ ಉದ್ದೇಶ ಕೇಳಿರೋ ಜನಗಳು ನೋಡು ಹೇಗ್ ತಯಾರಾಗಿದ್ದಾರೆ ನಗ್ತಾ ಇದೆಯಾ ತಾತ ಇಲ್ಲ ನಿನ್ನ ನೋಡಿ ಕನಿಕರ ಆಗ್ತಾ ಇದೆ ಯಾಕೆ ಏಟ್ ತಿಂದಿದ್ದಕ್ಕ ಅಲ್ಲ ಮಗು ನಿನ್ನ ಧರ್ಮ ಬುದ್ಧಿ ನ್ಯಾಯಾನ್ಯಾಯಗಳ ಪರಿಶೀಲನೆ ಎಲ್ಲ ಒಳ್ಳೆಯದೆ ಆದರೆ ಅದರ ಸಾಧನೆಗೆ ನೀನು ಹಿಡಿದ ದಾರಿ ಮಾತ್ರ ತಪ್ಪು ತಪ್ಪು ಹೌದು ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರವಲ್ಲ ತನಗೆ ತಾನೇ ನಿಯಮ ನೀತಿ ಶಿಸ್ತು ಅನ್ನೋ ಕಟ್ಟುಪಾಡಿಗೆ ಕಟ್ಟುಬಿದ್ದು 4 ಜನ ಒಪ್ಪೋ ದಾರಿಯಲ್ಲಿ ನಡೀಬೇಕು ದೇಶ ಸಮಾಜದ ಹಿತಕ್ಕೋಸ್ಕರ ಹೋರಾಡಬೇಕು ಸತ್ಯ ಅಹಿಂಸೆ ಅನ್ನುವ ದಿವ್ಯಾಸ್ತ್ರಗಳಿಂದ ಪ್ರಗತಿ ಸಾಧಿಸಬೇಕೇ ವಿನಃ ನಾಶದಿಂದಲ್ಲ ನಾಶದಿಂದ ಪ್ರಗತಿ ಸಾಧ್ಯವೂ ಅಲ್ಲ ಜನ ಒಪ್ಪದೇ ಇರೋದನ್ನ ಸಮಾಜಕ್ಕೆ ಹಿತವಾಗದೇ ಇರೋದನ್ನ ಮಾಡೋದಕ್ಕೆ ಹೋದ್ರೆ ಅದರಿಂದ ಈ ದೊಂಬಿ ದಾಂಧಲೆ ಕಲ್ಲೋಲಗಳಾಗುತ್ತೆ ಹೊರತು ಶಾಂತಿ ಸುಖ ಪ್ರಗತಿಗಳ ಲಾಭವಾಗುವುದಿಲ್ಲ
ಯಾಪಿಸ್ಕೋ, ನಿನ್ನ ಅತ್ತಿಗೆ ಆಗಾಗ ಏನ್ ಹೇಳ್ತಾ ಇದ್ದಳು ಅಂತ. ಗೋಪಿ, ಜನಗಳಿಗೆ ಉಪಕಾರ ಮಾಡಬೇಕು ನಿಜ, ಆದ್ರೆ ಒಬ್ಬರಿಗೆ ಉಪಕಾರ ಮಾಡುವಾಗ ಇನ್ನೊಬ್ಬರಿಗೆ ಅಪಕಾರ ಆಗ್ಬಾರ್ದು. ಗೋಪಿ, ಒಂದ್ ಮಾತು ಹೇಳ್ತೇಕೆ, ನಾವು ಮಾಡೋ ಕೆಲಸ ನ್ಯಾಯವಾಗಿದ್ರು ನಾಲ್ಕು ಜನ ಒಪ್ಕೊಳ್ಳೋ ಆಗಿರ್ಬೇಕು. ಜನಗಳನ್ನ ಬಿಟ್ಟು ಯಾವ ಮನುಷ್ಯನು ಉಳಿತಿಯಾಗಿ ಬಾಳಕ್ಕಾಗೋದಿಲ್ಲಪ್ಪ. ಗೋಪಿ, ನಾಲ್ಕು ಜನರು ಎದುರು ಹಾಕೊಂಡು ಬದುಕೋದು ಕಷ್ಟ. ಹೌದು ಅದ್ಗೆ, ನೀನು ಅದೇ ಹೇಳಿ, ತಾತನು ಅದೇ ಹೇಳ್ದ. ಬಂದೆ ಬಂದೆ ಅದ್ಗೆ. ಅಂದ್ರಿಂದ ತನ್ನ ಅತ್ತಿಗೆ ಹೇಳ್ದ ಹಾಕಿ ಹೇಳ್ದ, ಬುದ್ಧಿವಂತನಾದ, ಭಾರತದಲ್ಲಿ ಹುತ್ತು ಪ್ರಜೆ ಅಂತ ಒಂದು ಹೆಸರು ಪಡ್ದ, ದೇಶ ಸೇವೆ ಮಾಡಿ ಸರ್ದಾರ್ ಗೋಪಾಲ್ ಅಂತ ಹೆಸರು ಪಡ್ದ. ಆತನ ಈ ಸಾಧನೆಗೆ ಸ್ಕೂಲ್ ಪಾಠ ಮಾತ್ರ ಅಲ್ಲ, ಮನೆಯವರ ಹಿತಬೋಧನೆಯೂ ಕಾರಣವಾಯಿತು. ನಾನು ಹೇಳಿದ ಈ ಜೀವನ ಚರಿತ್ರೆ ನಿಮಗೆಲ್ಲ ಮಾರ್ಗದರ್ಶನವಾಗಿ, ನೀವುಗಳು ಸಹ ವಿದ್ಯಾವಂತರಾಗಿ ದೇಶದ ಉತ್ತಮ ಪ್ರಜೆಗಳಾಗಿ ದೇಶದ ಪ್ರಗತಿಯನ್ನ ಸಾಧಿಸಿ. ಇದೇ ಇವತ್ತಿನ ಪಾಠ. ಜಯ ಹಿಂದ್. ಏನಪ್ಪ ಏನಮ್ಮ ಇದು? ನಮ್ ಹೆಡ್ ಮಾಸ್ಟರ್ ನಿಮ್ ಸರ್ದಾರ್ ಗೋಪಾಲ್ ವಿಷಯ ಎಲ್ಲ ಹೇಳಿದ್ರು. ಅವ್ರನ್ನ ಅಷ್ಟು ದೊಡ್ಡ ಮನುಷ್ಯರನ್ನಾಗಿ ತಯಾರು ಮಾಡೋದು ನೀವೇ ಅಂತೆ. ಯಾರು ಯಾರನ್ನ ತಯಾರು ಮಾಡೋದಪ್ಪ? ಅವರವ್ರನ್ನ ಅವರವರೇ ತಯಾರು ಮಾಡ್ಕೋಬೇಕು.
ಒಳ್ಳೆ ಯೋಚನೆ, ಒಳ್ಳೆ ವಿದ್ಯೆ, ಒಳ್ಳೆ ನಡತೆ ಇವುಗಳ ಅನುಷ್ಠಾನದಲ್ಲಿ ಇಟ್ಕೊಂಡ್ರೆ ನೀವುಗಳು ಸಹ ನನ್ನ ಗೋಪಿನ ಮೀರಿ ದೇಶ ನಮಗೇನ್ ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಮಾಡಿದೀವಿ ಅನ್ನೋದು ಮುಖ್ಯ. ಇದೇ ನಿಮ್ಮ ಬಾಳಿನ ಗುರಿಯಾಗಬೇಕು.